the mobile silent model and whisper. Bhaktya, stutya, viraktya, bhajadamala jana aunatya bhuti arpakaya, kshityam atyalpa bhrityeshvapi kujana krita audhatya bhutyajakaya, kartre, dhartre, atha hartre, hayamukha haraye, amutra patre namaste, Tasmai kasmai chidasman manasi dhritakatha vismrutau smarakaya. Bhavat yadanu bhavat yadamoko pivagmi. Jadamatirapi jantuhu jayate prajna maulihi. Sakala vachana cheto devata bharati sa. Mama vachasi nidhattam sannidhim manasecha. Tapo vidya viraktyadi sadgunaugha karanaham. ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿತ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೇ ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿ ಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ತೇನೇ ಬ್ರಹ್ಮ ಹೃದಾ ಯಹ ಆದಿ ಕವಯೇ, ಮೊದಲಿನ ಕವಿಯಾದ ಚತುರ್ಮುಖನಿಗೆ ಭಗವಂತನ ಬಗ್ಗೆ ಆರಂಭದಲ್ಲಿ ಇಂಪಾಗಿ ಧ್ವನಿ ಮಾಡಿದ ಆ ಚತುರ್ಮುಖನಿಗೆ, ಯಹ ಯಾವ ಭಗವಂತನು ಹೃದಾ ಪ್ರೀತಿಪೂರ್ವಕವಾಗಿ ಹಾರ್ದಿಕವಾಗಿ ಹೇಗೆ ಯಶೋದೆ ತನ್ನ ಮಗುವಿಗೆ ಹಾರ್ದಿಕವಾಗಿ ಹಾಲನ್ನು ಕುಡಿಸ್ತಿದ್ದಳೋ ಹಾಗೆಯೇ ವಾದಿರಾಜ ಶ್ರೀಪಾದರದನ್ನು ರುಗ್ಮಿಣಿ ಶುಜದಲ್ಲಿ ಚೆನ್ನಾಗಿ ಹೇಳ್ತಾರಲ್ಲ, ಹಾಲು ಕುಡಿಸಿದ್ದು ಅಂತ ಹೇಳುವುದಲ್ಲ ವಾದಿರಾಜರು, ಹೇಗೆ ಕುಡಿಸಿದ್ಳು ಅಂತ ಹೇಳೋದು. ನಮ್ಮಲ್ಲಿ ವೇದಿಕೆಗೆ ಕರೆದಿರ್ತೇವೆ, ಸುಮಾರು ಜನ ಇರ್ತಾರೆ ವೇದಿಕೆಯಲ್ಲಿ, ಅವರಿಗೆ ಇಂಥವರಿಗೆ ಇಂಥವರು ಹಾರ ಹಾಕುವುದು ಅಂತಲೂ ವ್ಯವಸ್ಥೆ ಮಾಡಿಟ್ಟಿರ್ತೇವೆ. ಯಾರೋ ಒಬ್ಬದರಲ್ಲಿ ಹಾರ ಹಾಕುವವ ಬರಲಿಲ್ಲ, ತಕ್ಷಣದಲ್ಲೇ ಕೈಕಾಲು ಬಿಡುವ ಪ್ರಸಂಗ ಬಂದಾಗ ಅಲ್ಲಿ ಯಾರೋ ಕೂತಿರ್ತಾರೆ, ಅವರ ಕೈಗೆ ಹಾರ ಕೊಟ್ಟು ಇವರ ಕೊರಳಿಗೆ ಹಾಕು ಅಂತೇವೆ. ಹಾಕುವಾಗ ಒಂದು ಮಾತು ಹೇಳ್ತೇವೆ, ಈಗ ಇಂಥವರು ಇಂಥವರಿಗೆ ಹಾರ್ದಿಕವಾಗಿ ಅವನಿಗೂನಿಗೆ ಆಗುವುದೇ ಇಲ್ಲ. ಆ ರೀತಿಯಾದ ಹಾರ್ದಿಕ ಅಲ್ಲ. ನಾವು ನಮ್ಮ ಮಕ್ಕಳಿಗೆ ಹಾಲು ಕುಡಿಸ್ತೇವಲ್ಲ, ಆ ರೀತಿಯಾದ ಹಾರ್ದಿಕ ಅಲ್ಲ. 7 ತಿಂಗಳು 8 ತಿಂಗಳ ಮಕ್ಕಳಿಗೆ ಅಮ್ಮ ಹಾಲು ಉಣಿಸ್ತಾಳಲ್ಲ, ಅದು ಹಾರ್ದಿಕವಾದ ಹಾಲಲ್ಲ, ಅದು ತೊಟ್ಟೇ ಹಾಲು. ಹಾರ್ದಿಕವಾದ ಹಾಲನ್ನು ಉಣಿಸಬೇಕು ಮಗುವಿಗೆ, ಹೃದಯದ ಹಾಲನ್ನು ಉಣಿಸಬೇಕು ಮಗುವಿಗೆ. ಆವಾಗ ಮಾತ್ರ ಆ ಮಗು ತಾನು ದೊಡ್ಡದಾದ ಮೇಲೆ ಅಪ್ಪ ಅಮ್ಮನನ್ನು ಹಾರ್ದಿಕವಾಗಿ ನೋಡಿಕೊಳ್ಳುತ್ತೆ. ಈಗ ನಾವು ಮಗುವಿಗೆ ಹಾರ್ದಿಕವಾಗಿ ಹಾಲು ಉಣಿಸಿಲ್ಲ ಅಂದರೆ, ನಮ್ಮ ಹೃದಯದ ಹಾಲನ್ನು ಮಗುವಿಗೆ ಉಣಿಸಿಲ್ಲ ಅಂದರೆ, ಹೃದಯದಿಂದ ಬರಬೇಕು ತಾನೇ ಆ ಹಾಲು,
ಚಿಕ್ಕ ಮಗುವಿಗೆ ಅಮ್ಮ ಉಣಿಸಬೇಕು ತಾನೆ, ಅದು ಹೃದಯದ್ದೇ ಹಾಲು ತಾನೆ, ತೊಟ್ಟೆ ಹಾಲಲ್ಲ ತಾನೆ. ಹಾಗಾದರೆ ಮಗುವಿಗೆ, ಮಗು ತಾನು ದೊಡ್ಡದಾದ ಮೇಲೆ ಅಮ್ಮನನ್ನು ಹಾರ್ದಿಕವಾಗಿ ನೋಡಿಕೊಳ್ಳದಿರಲಿಕ್ಕೆ ಕಾರಣ ವಾತಾವರಣ ಅಲ್ಲ, ಮಗು ಅಲ್ಲ, ಈ ಕೆಟ್ಟಮ್ಮ. ಚಿಕ್ಕಮ್ಮ ಅಲ್ಲ, ದೊಡ್ಡಮ್ಮ ಅಲ್ಲ, ಕೆಟ್ಟಮ್ಮ. ಯಾಕೆ? ತಾನು ಮಗುವಿಗೆ ಹಾರ್ದಿಕವಾಗಿ ಹಾಲು ಕೊಟ್ಟಿಲ್ಲ ಮಗು ಚಿಕ್ಕದಾಗಿರುವಾಗ. ಆದ್ದರಿಂದ ಮಗು ತಾನು ಹಾರ್ದಿಕವಾಗಿ ಕೊನೆ ಹಂತದಲ್ಲಿ ಅಮ್ಮನ್ನು ನೋಡೋಲ್ಲ. ಹಾಗಾದರೆ ಹೇಗಿರಬೇಕು? ಹಾರ್ದಿಕವಾಗಿ ಕೊಡಬೇಕು ಎನ್ನುವುದು, ಹಾರ್ದಿಕವಾಗಿ ಕೊಟ್ಟಾಗ ನಮಗೂ ಹಾರ್ದಿಕವಾಗಿ ಸಿಗುತ್ತೆ ಎನ್ನುವುದನ್ನು ಚತುರ್ಮುಖ ಮತ್ತೆ ಭಗವಂತ ಸಮಾಜಕ್ಕೆ ತೋರಿಸಿಕೊಟ್ರು. ಅದಕ್ಕೋಸ್ಕರನೇ ವೇದವ್ಯಾಸದೇವರು ಅಲ್ಲಿ ಒಂದು ಹೃದ ಎನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ನಾವೊಂದು ಪ್ರಾಯಶಃ ಬ್ರಹ್ಮಯಜ್ಞದಲ್ಲಿ ಪ್ರತಿ ದಿವಸ ನಾವು ಇದೊಂದು ಹೇಳ್ತೇವಲ್ಲ, ಈ ಶ್ಲೋಕ ಹೇಳ್ತೇವಲ್ಲ, ಸೂತ್ರದ್ದು ಒಂದು ಹೇಳ್ತೇವೆ, ಜನ್ಮಾದ್ಯಸ್ಯತಃ ಅಂತ ಹೇಳ್ತೇವೆ, ವೃದ್ಧಿರಾದೇಚ್ ಅಂತ ಹೇಳ್ತೇವೆ, ವ್ಯಾಕರಣದ್ದು ಒಂದು ಸೂತ್ರ ಹೇಳ್ತೇವೆ, ಜೊತೆಯಲ್ಲಿ ಇದು ಕೂಡ ಹೇಳ್ತೇವೆ, ಜನ್ಮಾದ್ಯಸ್ಯತಃ ಅನ್ವಯಾತ್. ಆದರೂ ನಾವು ಸ್ವಲ್ಪ ಬುದ್ಧಿವಂತರು, ಏನು ಮಾಡ್ತೇವೆ, ಸತ್ಯಂ ಪರಂ ಧೀಮಹಿ ಅಂತಂದು ಬಿಡ್ತೇವೆ. ಅಷ್ಟರಲ್ಲೇ ಕೊನೆದು ಮೂರು ಶಬ್ದಗಳಲ್ಲಿ ನಾವು ಮುಗಿಸಿ, ಇಡೀ ಭಾಗವತವನ್ನು ಕೊನೆಯ ಮೂರು ಶಬ್ದದಲ್ಲೇ ಮುಗಿಸಿಬಿಡ್ತೇವೆ. ಅದಕ್ಕಂದರೂ ಆ ಒಂದು ಶ್ಲೋಕವನ್ನು ಪ್ರತಿ ದಿವಸ ಹೇಳೋಣ. ಅದರಲ್ಲಿರತಕ್ಕಂಥ ಹೃದಯ ಅನ್ನೋದಕ್ಕೆ ಒತ್ತು ಕೊಡೋಣ. ತೇನೆ ವಿಸ್ತಾರ ಮಾಡಿದ, ತನ್ನ ವಿಸ್ತಾರೆ ಚೆನ್ನಾಗಿ ಹೇಳಿದ, ಒಳಗಿರತಕ್ಕಂಥ ವಿಷಯವನ್ನು ಮಗುವಿಗೆ ತಿಳಿಸುವಾಗ ಸ್ವಲ್ಪನೂ ಸಂಕೋಚ ಮಾಡದೆ, ಇದು ಹೇಳೋದು ಬಿಡೋದು, ಇಷ್ಟು ಸಾಕು ಅಷ್ಟು ಬೇಕು ಎನ್ನು. ಕೆಲವರಿದ್ದಾರೆ ಎಷ್ಟು ಜನ ಕೂತಿದ್ದಾರೆ ಅಂತ ನೋಡೋಲ್ಲ, ಹೇಗೆ ಕೂತಿದ್ದಾರೆ ಅಂತ ನೋಡ್ತಾರೆ ಉಪನ್ಯಾಸ ಮಾಡುವವರು. ಹೇಗೆ ಕೂತಿದ್ದಾರೆ ಅಂತಂದರೆ ಏನರ್ಥ? ಕುರ್ಚಿಯಲ್ಲಿ ಕೂತಾರೋ ನೆಲದಲ್ಲಿ ಕೂತಿದ್ದಾರೋ ಅಂತಲ್ಲ, ಯಾವ ರೀತಿ ಕೇಳಲಿಕ್ಕೆ ಕೂತಿದ್ದಾರೆ ಅಂತ ಅದನ್ನು ನೋಡ್ತಾರೆ. ಜನ ಎಷ್ಟೇ ಇರಲಿ, ಕೆಲವರು ನನ್ನ ಹತ್ರ ಹೇಳೋದುಂಟು, ಸ್ವಾಮಿ ಜನ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಜನ ಸೇರ್ತಾರೋ ಇಲ್ವೋ ಗೊತ್ತಿಲ್ಲ ಉಪನ್ಯಾಸಕ್ಕೆ. ಮತ್ತೊಬ್ಬರು ಕೆಲವರದ್ದು ಏನು ಗೊತ್ತಾ, ರೋಗ ಉಪನ್ಯಾಸಕ್ಕೆ ಬನ್ನಿ ಅಂತ ಅವರು ಮೊದಲು ಕೇಳೋದು ಯಾವ ವಿಷಯ ಅಂತ ಕೇಳೋದಲ್ಲ, ಎಲ್ಲಿ ಅಂತ ಕೇಳೋದಲ್ಲ, ಎಷ್ಟು ಜನ ಸೇರ್ತಾರೆ ಅಂತ ಕೇಳೋದು. ಅದೊಂದು ಕೆಲವರಿಗೆ ಅದೊಂದು ಕಾಯಿಲೆ ಇದೆ. ನನ್ನ ಹತ್ರ ಯಾರು ಹೇಳಿದರು ಹೀಗೆ ಉಪನ್ಯಾಸಕ್ಕೆ ಸ್ವಾಮಿ ಜನ ಬರ್ತಾರಿಲ್ವೋ ಗೊತ್ತಿಲ್ಲ, ನಾನಂದೆ ಎರಡು ಕಿವಿ ಇದ್ದರೆ ಸಾಕು ಕೇಳಲಿಕ್ಕೆ ಅಂದೆ. ಅವರಿಗೆ ಖುಷಿಯಾಯಿತು, ಅವರದ್ದು ಎರಡು ಕಿವಿ ಅಂತ ಎಣ್ಣುಕೊಂಡಿದ್ರು, ನಾನಂದೆ ನಿಮ್ಮದಲ್ಲ ನಂದೇ ಎರಡು ಕಿವಿ ಅಂತ. ಎರಡು ಕಿವಿ ಇದ್ದರೆ ಸಾಕು. ಹಾಗಾದರೆ ನಮಗೆ ಎಷ್ಟು ಹೇಳ್ತೇವೆ ಅಂತ ಮುಖ್ಯ ಅಲ್ಲ, ಹೇಗೆ ಹೇಳ್ತೇವೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ನಿಮಗೆ ಗೊತ್ತು ಯಕ್ಷಗಾನ ಅಂತ ಅದೊಂದು ಜನಪದ ಕಲೆ, ಆಚಾರ್ಯ ಮಧ್ವರೇ ಹುಟ್ಟು ಹಾಕಿದ್ದು ಅದನ್ನು. ಪುರಾಣದ ಕಥೆಯನ್ನು ಅದರ ಮಾಧ್ಯಮದ ಮೂಲಕ ಹಳ್ಳಿ ಜನಕ್ಕೆ ತಿಳಿಸ್ಲಿಕ್ಕಿರತಕ್ಕಂಥ ಒಂದು ಯಕ್ಷಗಾನ ಅಂತ. ಬಹಳ ಅದರಲ್ಲಿ ಒಬ್ಬ ಚೆನ್ನಾಗಿ ಹೆಸರು ಮಾಡಿದ, ಅವನನ್ನು ಚಿಟ್ಟಾಣಿ ಅಂತ ಕರೀತಾರೆ, ಒಳ್ಳೆಯ ಹೆಸರು ಮಾಡಿದ. ಎಷ್ಟೋ ಅಂತಂದರೆ ಸಭಿಕರು ಯಾರು ಎಷ್ಟು ಏನು ಅಂತ ನೋಡೋಲ್ಲ, ಹತ್ತೇ ಜನ ಕೂತಿರಲಿ 10,000 ಜನ ಕೂತಿರಲಿ ತನ್ನಲ್ಲಿದ್ದಂಥ ವಿದ್ಯೆಯನ್ನು ಕೊಡಲಿಕ್ಕಾಗುವಾಗ ಹಿಂದೆ ಮುಂದೆ ನೋಡೋಲ್ಲ. ಆದ್ದರಿಂದಲೇ ಅವ ಸಮಾಜದಲ್ಲಿ ಎತ್ತರದ ಜಾಗಕ್ಕೆ ಏರಿದ. ಜನ ನೋಡಿ ಮಣೆ ಹಾಕೋರು ಮಣೆಯ ಅಡಿಯಲ್ಲೇ ಕೂತಿರ್ತಾರೆ ವಿನಃ ಮಣೆಯ ಮೇಲೆ ಬರುವ ಪ್ರಸಂಗನೇ ಇಲ್ಲ ಅಂತಾರೆ. ಜನ ನೋಡದೆ ತಿಳಿದಿರತಕ್ಕಂಥ ವಿಷಯವನ್ನು ನೇರವಾಗಿ ಹೇಳತಕ್ಕಂಥ ವಾತಾವರಣ ಬಂತು, ಅವ ಸಹಜವಾಗಿ ಮೇಲೆ ಹೇಳ್ತಾನೆ ಅನ್ನೋದಕ್ಕೆ ಭಗವಂತನೇ ದೊಡ್ಡ ಸಾಕ್ಷಿಯಾಗಿ ನಿಂತ. ಕೇಳಲಿಕ್ಕಿರತಕ್ಕಂಥ ಕೂತನು ಒಬ್ಬನೇ. ಭಗವಂತ ಪ್ರಳಯ ಕಾಲದಲ್ಲಿ ಉಪನ್ಯಾಸ ಮಾಡಲಿಕ್ಕೆ ಶುರು ಮಾಡಿದ್ದಾನೆ, ಕೇಳಲಿಕ್ಕೆ ಕೂತವ ಒಬ್ಬನೇ. ಯಾರವ? ಚತುರ್ಮುಖ ಬ್ರಹ್ಮ, ಮತ್ತೆ ಯಾರಿದ್ದಾರೆ? ಬೇರೆ ಯಾರದ್ದು ಸೃಷ್ಟಿಯಾಗಿಲ್ಲ. ಒಬ್ಬನೇ ಆಗಲಿ, ಕೇಳತಕ್ಕಂಥವ ಚೆನ್ನಾಗಿದ್ದಾನೆ ಅನ್ನತಕ್ಕಂಥ ಧಾಟಿಯಿಂದ ಹೃದ. ಈ ಒಂದು ಭಾಗವನ್ನು ಪ್ರತಿ ದಿವಸ ನಾವು ನಮ್ಮ ಜೀವನದಲ್ಲಿ ಚಿಂತನೆ ಮಾಡೋಣ. ತೇನೆ ಬ್ರಹ್ಮ ಹೃದ ಯಹ ಆದಿ ಕವಯೇ ಎನ್ನುವ ಅರ್ಥವನ್ನು ಪ್ರತಿ ದಿವಸ ನಾವು ಮೆಲುಕು ಹಾಕೋಣ. ಇದನ್ನು ವೇದ ಹೇಳಲಿಕ್ಕೆ ನಮ್ಮಲ್ಲಿ ಅಧಿಕಾರಿ ಅನಧಿಕಾರಿ ಅಂತ ಇರುತ್ತೆ, ಆದರೆ ಭಾಗವತ ಹೇಳಲಿಕ್ಕೆ, ಯಾಕೆಂದರೆ ಗೋಪಿಗೀತೆಯನ್ನು ಹೇಳಿದ್ದೆ ಹೆಣ್ಣುಮಕ್ಕಳು, ಆ ಗೋಪಿಗೀತೆ ಇರುವುದೇ ಭಾಗವತದಲ್ಲಿ. ಆದ್ದರಿಂದ ತೇನೆ ಬ್ರಹ್ಮ ಹೃದ ಯಹ ಆದಿ ಕವಯೇ, ಮೊದಲಿನ ಮಗನಾಗಿರತಕ್ಕಂತಹ ಚತುರ್ಮುಖನಿಗೆ ಯಾರು ಹಾರ್ದಿಕವಾಗಿ ತನ್ನ ಬಗ್ಗೆ ತಿಳಿಯ ಹೇಳಿದ್ರೋ ಅಲ್ಲಿಂದ ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂದದ್ದು. ಭಗವಂತ ಚತುರ್ಮುಖನಿಗೆ ಏನು ತಿಳಿ ಹೇಳಿದ್ದು? ಊರಿನ ಬಗ್ಗೆ ತಿಳಿ ಹೇಳಿದ್ದಲ್ಲ, ತನ್ನ ಬಗ್ಗೆನೇ ತಿಳಿ ಹೇಳಿದ್ದಲ್ವೋ. ವೇದವನ್ನು ಹೇಳಿದ್ದಲ್ವೋ, ವೇದ ಯಾರನ್ನು ಹೇಳುತ್ತೆ? ತನ್ನನ್ನು ಹೇಳು, ದೇವರನ್ನು ಹೇಳುತ್ತಾನೆ. ತನ್ನ ಬಗ್ಗೆನೆ ತನ್ನ ಮಗನಿಗೆ ಹೇಳೋದಲ್ವೋ, ಅಲ್ಲಿಂದ ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂದದ್ದು. ಮಗನನ್ನು ತೊಡೆಯಲ್ಲಿ ಕೂಡಿಸಿ ಅಪ್ಪ ಹೇಳಬೇಕು, ನಾನು ಅಪ್ಪ ಇವಳು ಅಮ್ಮ. ಒಂದ ಅಪ್ಪ ಹೇಳಬೇಕು ಇಲ್ಲ ಅಮ್ಮ ಹೇಳಬೇಕು, ಅದು ಬಿಟ್ಟು ಊರಿನವರು ಹೇಳೋದಲ್ಲ ಇದು ನಿನ್ನ ಅಪ್ಪ ಇದು ನಿನ್ನ ಅಮ್ಮ ಅಂತ. ಮತ್ತೆ ಸ್ವಯಂ ಅಪ್ಪ ಅಮ್ಮ ಹೇಳಬೇಕು, ಸ್ವಯಂ ಮಗನಾಗಿರತಕ್ಕಂಥ ಚತುರ್ಮುಖನಿಗೆ ಅಪ್ಪನಾಗಿರತಕ್ಕಂಥ ಭಗವಂತ
ವೇದವನ್ನು ಹೇಳುವ ಮೂಲಕ ತನ್ನನ್ನೇ ತನ್ನ ಪರಿಚಯವನ್ನು ಮಗನಿಗೆ ಮಾಡಿಸಿದ ಅಂತ ಈ ಅರ್ಥ. ಅದು ಹಾರ್ದಿಕವಾಗಿ ಮಾಡಿಸಿದ ಅನ್ನತಕ್ಕಂಥ ಅರ್ಥವನ್ನು ಪ್ರತಿ ದಿವಸ ಮೆಲುಕು ಹಾಕಿಕೊಂಡು ಈ ಇಷ್ಟು ಭಾಗವನ್ನು ಭಾಗವತದಲ್ಲಿ ನಾವು ಹೇಳಿಬಿಟ್ಟೆವು ಅಂತಂದರೆ ನಮ್ಮ ಜೀವನ ಆಂಗ್ಲ ಹೇಳೋದಾದರೆ ಸಕ್ಸಸ್. ತೇನೇ ಬ್ರಹ್ಮ ಹೃದಯ ಯಹ ಯಹ ಯಾವ ಭಗವಂತನು ಹೃದಯ ಹಾರ್ದಿಕವಾಗಿ ಬ್ರಹ್ಮ ಭಗವಂತನನ್ನು ವೇದವನ್ನು ತೇನೆ ಚೆನ್ನಾಗಿ ಬಿಡಿಸಿ ಹೇಳಿದ ಆದಿ ಕವಯೇ ತನ್ನ ಮೊದಲಿನ ಮಗನಿಗೆ. ಇದು ಒಂದು. ಮತ್ತೊಂದು ಅರ್ಥ ನಿನ್ನೆ ನೋಡಿದೆವು ಏನು ಅಂತ, ಮೊದಲಿನಂತೆ ಕವಿ ಆಗುವುದಕ್ಕೋಸ್ಕರ. ಮೊದಲಿನ ಕವಿ ಅಂತ ಒಂದರ್ಥ, ಮೊದಲಿನಂತೆ ಕವಿ ಆಗುವುದಕ್ಕೋಸ್ಕರ ಸಮಗ್ರ ವೈದಿಕ ಸಾಹಿತ್ಯವನ್ನು ಉಪದೇಶ ಮಾಡಿದ. ತೇನೇ ಬ್ರಹ್ಮ ಹೃದಯ ಯಹ ಆದಿ ಕವಯೇ ಅನ್ನತಕ್ಕಂಥ ಅರ್ಥವನ್ನು ನಾವು ನಿನ್ನೆ ದಿವಸ ನೋಡುವಾಗ, ಯಾರಿಗೆ ಮೊದಲಿನಂತೆ ಅಂದರೆ ಯಾವುದು ಮೊದಲಿನಂತೆ, ಗರ್ಭದಲ್ಲಿ ಇರುವಾಗ ಹೇಗೆ ಅಮ್ಮನನ್ನು ಅಥವಾ ದೇವರನ್ನು ನಾವೇ ಹೊಗಳ್ತಾ ಇರ್ತೇವೋ, ಕಪಿಲೋಪಾಖ್ಯಾನದಲ್ಲಿ ಬಂದಿದೆ ಅಲ್ವೋ, ಯಾವ ರೀತಿಯಲ್ಲಿಂತ ಬಂದಿದೆ ಅಲ್ವೋ, ಆದರೆ ನಾವು ಮೊದಲು ಗರ್ಭಕ್ಕಿಂತ ಹೊರಗೆ ಬರುವ ಮೊದಲು ಗರ್ಭದಲ್ಲಿ ಇರುವಾಗ ದೇವರನ್ನು ಯಾವ ರೀತಿ ನಾವು ಕೂ ಕೂ ಅಂತ ಇಂಪಾದ ಶಬ್ದದಿಂದ ಹೇಳ್ತಾ ಇದ್ದೆವೋ, ಹುಟ್ಟಿದ ಮೇಲೂ ಕೂಡ ಆದಿಯಂತೆ ತಾಯಿಯ ಗರ್ಭದಲ್ಲಿ ಇರುವಾಗ ಹೇಗೋ ಹಾಗೆ ಆದಿಯಂತೆ ಕವಯೇ ದೇವರ ಬಗ್ಗೆ ಅಥವಾ ತಂದೆ ತಾಯಿಗಳ ಬಗ್ಗೆ ಕೂ ಕೂಂದಲೇ ಶಬ್ದ ಬರುವುದಕ್ಕೋಸ್ಕರ. ದೇವರ ಬಗ್ಗೆ ಮತ್ತೆ ನೋಡೋಣ, ಗರ್ಭದಲ್ಲಿರುವಾಗ ದೇವರ ಬಗ್ಗೆ, ಹುಟ್ಟಿದ ಮೇಲೆ ಆ ದೇವರನ್ನು ತಿಳಿಸಿಕೊಡತಕ್ಕಂಥ ತಂದೆ ತಾಯಿಗಳ ಬಗ್ಗೆನೆ ಪ್ರತಿ ದಿವಸ ಕೂ ಕೂ ಎನ್ನತಕ್ಕಂಥ ಶಬ್ದ ಬರಲಿ. ಅದು ಬಿಟ್ಟು ತಂದೆ ತಾಯಿಗಳನ್ನು ಹಾದಿ ಬೀದಿಯಲ್ಲಿ ಜರಿಯತಕ್ಕಂತಹ ವಾತಾವರಣ ನಮ್ಮ ಮಕ್ಕಳಲ್ಲಿ ಸೂತರಾಮ್ ಬರಬಾರ್ದು. ವಾದಿರಾಯ ಶ್ರೀಪಾದರು ಲಕ್ಷ್ಮೀ ಶೋಭಾನಂದರು ಮಾತು ಹೇಳಿದ್ದಾರಲ್ವೋ, ಲಕ್ಷ್ಮೀಶೋ ನಮಗೆಲ್ಲ ಗೊತ್ತಲ್ಲ, ಅದರಲ್ಲೂ ಮಾತು ಹೇಳಿದ್ದುಂಡು. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನಾದಿ ನಾಚಿ ಮಹಾಲಕ್ಷ್ಮಿ ತನ್ನಾಮ ದಿಂದಾಲಿ ಕರೆಯದೆ ಒಬ್ಬೊಬ್ಬರ ಉನ್ನತ ದೋಷಗಳ ಎಣಿಸಿದಳು ಶೋಭಾನೆ ಅಂತ ಒಂದು ಮಾತಂತಾರೆ. ಇದರ ಒಟ್ಟಿಗೆ ತಾತ್ಪರ್ಯ ಏನಿರುತ್ತೆ ಅಂತಂದರೆ, ನಮ್ಮಲ್ಲಿ ಈಗ ಸಮಾಜದಲ್ಲಿ ಏನಾಗಿದೆ ಅಂತಂದರೆ, ಅಮ್ಮ ತನ್ನ ಮಕ್ಕಳನ್ನು ಹೊಗಳುವುದು, ಊರಿನವರು ನಮ್ಮ ಮಕ್ಕಳನ್ನು ದೂರುವುದು. ನಿಜವಾಗಿ ಏನಾಗಬೇಕು ಗೊತ್ತಾ, ಊರಿನವರು ಹೊಗಳಬೇಕು, ಅಮ್ಮ ದೂರಬೇಕು, ಅದು ಉಲ್ಟ. ಶಾಲೆಯಲ್ಲಿ ಗೊಟಕ್ ಅವ 7ನೇ ತರಗತಿಯಲ್ಲೇ 8ನೇ ಅಲ್ಲ, ಯಾಕೆ 8ನೇ ತರಗತಿ ತನಕ ಗೊಟಕ್ ಹೇಳಲಿಕ್ಕಿಲ್ಲ, ಸರ್ಕಾರದ ನಿಯಮನೇ ಹಾಗುಂಟು. ಪಾಸ್ 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 ಪಾಸ್. 9ರಲ್ಲಿ ಫಿಲ್ಟರ್ ಮಾಡಲಿಕ್ಕೆ ಶುರುವಾಯಿತು. ಅಲ್ಲಿ ಶುರು ಮಾಡಿದ ಏನು ಅಂತ, 2ನೇ ಇದು ನಿಮ್ಮ ನಾವು ಮಗ್ಗಿ ಅಂತ ಹೇಳ್ತೀವಿ, ನೀವು ಅದಕ್ಕೆ ಟೇಬಲ್ ಅಂತ ಹೇಳ್ತೀರಿ ಕಾಣುತ್ತೆ ಅಲ್ವೋ, ಟೇಬಲ್ ಕಲೀಲಿಕ್ಕೆ ಅಲ್ಲಿ ಶುರು ಮಾಡಿದ. ಎಂಥದ್ದು 1, 2, 3 ಎಂಥದ್ದು ಅದನ್ನುಂಟಲ್ಲ ನಮ್ಮಲ್ಲಿ, 2 ಒಂದ್ಲಿ 2, 2 2 4 ಅಂತ ಅಲ್ಲಿ ಕಲೀಲಿಕ್ಕೆ ತಾನು ಶುರು ಮಾಡಿದ. ಅಲ್ಲಿ 9ರಲ್ಲಿ ಗೊಟಕ್, ಯಾಕೆ ಮೊದಲು ಏನು ಓದಲೇ ಇಲ್ಲ ಬರೀಲಿಲ್ಲ, ಆದ್ದರಿಂದ 9ರಲ್ಲಿ ಗೊಟಕ್. ಗೊಟಕ್ ಆದಾಗ ಸರಿ ಅಮ್ಮ ಶುರು ಮಾಡಿದ್ಳು, ಏನು ಅವನದ್ದು ಚೀಟಿ ಹಿಡ್ಕೊಂಡು ಎಲ್ಲ ಕಡೆ ಅಲೆದಾಡಲಿಕ್ಕೆ ಶುರು ಮಾಡಿದಳು. ಒಂದು, ನನ್ನ ಮಗ ನನ್ನ ಶಾಲೆಗೆ ಸೇರಿಸಿಕೊಳ್ಳಿ, ನನ್ನ ಮಗ ತುಂಬ ಹುಷಾರು, ಪರೀಕ್ಷೆ ಆಗುವಾಗ ಜ್ವರ ಬಂತು ಆದ್ದರಿಂದ ಫೇಲಾದ, ಒಂದು ತಗೊಳ್ಳಿ. ಇದು ಎಲ್ಲ ಕಡೆ ನಡೆಯತಕ್ಕಂಥದ್ದು. ಏನು ಅಮ್ಮ ತನ್ನ ಮಗುವನ್ನು ಹೊಗಳುವುದು ನಂಬಬಾರದು ಅಂತಾರೆ. ಮತ್ತೆ ಯಾವ ಅಮ್ಮ ಏನು ಹೇಳಿ ನಂಬುವುದು, ಇಲ್ಲ ಸ್ವಾಮಿ ಅವ ಓದಲಿಲ್ಲ, 8ನೇ ತರಗತಿ ತನಕ ಓದಲಿಲ್ಲ ಆದ್ದರಿಂದ ಅನುತ್ತೀರ್ಣನಾಗಿದ್ದಾನೆ, ಇನ್ನು ಮುಂದೆ ಇದು ಒಂದು ಅವಕಾಶ ಕೊಡಿ, ಇನ್ನು ಮುಂದೆ ಅನುತ್ತೀರ್ಣ ಆದರೆ ಅವನನ್ನು ಕೊಂಡೋಗಿ ನದಿಗೆ ಹಾಕಿಬಿಡೋಣ ಬೇಡ ಅಂತ ಅಮ್ಮ ಹೇಳಿಬಿಟ್ರೆ ಅದನ್ನು ನಂಬಬಹುದು. ಊರಿನವರು ಹೊಗಳಿದ್ರೆ ನಂಬಬಹುದು, ಅಮ್ಮ ತೆಗಳಿದ್ರೆ ನಂಬಬಹುದು. ಅಮ್ಮ ಹೊಗಳಿದ್ರೆ ನಂಬಬಾರದು, ಊರಿನವರು ತೆಗಳಿದ್ರು ನಂಬಬಾರದು, ಇಂತಹ ವಾತಾವರಣ ಇರುತ್ತವಲ್ಲ. ಹಾಗಾದರೆ ಏನಾಗಬೇಕು, ನಮ್ಮ ಮಗು ಭಗವಂತನನ್ನು ಬಿಡಿ, ತಾನು ತನ್ನನ್ನು ಹಡೆದಿರತಕ್ಕಂಥ ತಂದೆ ತಾಯಿಗಳ ಬಗ್ಗೆ ಪ್ರತಿ ದಿವಸ ಕೂ 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 ಅಂತ ಹೇಳತಕ್ಕಂಥ ವಾತಾವರಣ ಬರಬೇಕು. ಆದಿ ಕವಯೇ ಗರ್ಭದಲ್ಲಿ ಇರುವಾಗ, ಆದಿಯಲ್ಲಿ ತಾಯಿಯ ಗರ್ಭದಲ್ಲಿ ಇರುವಾಗ ಯಾವ ರೀತಿ ಮಗು ಇತ್ತೋ ಅದೇ ರೀತಿಯಲ್ಲಿ ಹುಟ್ಟಿದ ಮೇಲೂ ಕೂಡ ಮಗು ಅದೇ ರೀತಿ ಇರುವುದಕ್ಕೋಸ್ಕರ ಏನು ತೇನೆ. ಅದಕ್ಕೆ ಏನು ನಿನ್ನೆ ಒಂದು ಕತೆ ನೋಡಿದ್ದೆವು, ಸಪ್ತಮಸ್ಕಂದದ ಕತೆ ನೋಡಿದ್ದೆವು, ಮಣ್ಣಿನ ಗೂಡು, ಆ ಗೂಡಿನೊಳಗೆ ಒಂದು ಕೀಟ, ಗೂಡಿನ ಬಾಗಿಲಲ್ಲಿ ಭ್ರಮರ, ದುಯ್ ಆಹಾರ ಕೊಡುತ್ತೆ, ದುಯ್ ಅಂತ ಶಬ್ದ ಮಾಡುತ್ತೆ, ಅದು ಗುರುಕುಲ ಗೊತ್ತಾ? ಗುರುಕುಲದ ಕ್ರಮ ಅಷ್ಟೇ ಅಲ್ವೋ,
ಶಿಷ್ಯನನ್ನು ಎಲ್ಲಿಂದಲೋ ತರ್ತಾನೆ ಅಧ್ಯಾಪಕ ಭ್ರಮರದಂತೆ. ಭ್ರಮಣ ಮಾಡ್ತಾ ಭ್ರಮರ, ಭ್ರಮಣ ಮಾಡ್ತಾ ರಮಣ ಮಾಡ್ತಾ ಹುಡುಗರನ್ನು ಹೆಕ್ಕಿಕೊಂಡು ಬರ್ತಾನೆ. ನಿಮ್ಮ ಒಂದು ಮಗುವನ್ನು ನನ್ನ ವಿದ್ಯಾಪೀಠಕ್ಕೆ ಕೊಡಿ, ನಿಮ್ಮೊಂದು ಮಗು ನನ್ನ ವಿದ್ಯಾಪೀಠಕ್ಕೆ ಕೊಡಿ. ಆವಾಗ ಅಪ್ಪಮ್ಮ ಏನಂತಾರೆ ಗೊತ್ತಾ, ಸ್ವಾಮಿ 10ನೇ ತರಗತಿ ಮುಗಿಯಲಿ ಮತ್ತೆ ನೋಡೋಣ ಅಂತಾರೆ. ಏನರ್ಥ ಗೊತ್ತಾ, 10ನೇ ತರಗತಿ ಘಟಕ್ಕಾದರೆ ವಿದ್ಯಾಪೀಠಕ್ಕೆ. ಆ ಹಂತಕ್ಕೆ ಬಂದಿದೆ ಈಗ. 10ನೇ ತರಗತಿಯಲ್ಲಿ ಉತ್ತೀರ್ಣನಾದ, ವಿದ್ಯಾಪೀಠನಿಲ್ಲ ಏನೂ ಇಲ್ಲ, ಆದರೆ 10ನೇ ತರಗತಿ ಉತ್ತೀರ್ಣನಾಗಿ ಎತ್ತರ ಎತ್ತರಕ್ಕೆ ಓದಿ ಮತ್ತೆ MBBS ಮಾಡಿಕೊಂಡು ಇರುವುದಕ್ಕಿಂತ 10ನೇ ತರಗತಿಯಲ್ಲೇ ಘಟಕ್ಕಾಗಲಿ ಅಘಟಕ್ಕಾಗಲಿ ವಿದ್ಯಾಪೀಠಕ್ಕೆ ಹಾಕಿಬಿಟ್ರೆ MBBS ಮಾಡತಕ್ಕಂಥ ಪ್ರಸಂಗ ಬರೋಲ್ಲ ಜೀವನದಲ್ಲಿ. ಚೆನ್ನಾಗಿ ಸಮಾಜದಿಂದ ಗೌರವ ಪಡ್ಕೊಂಡು ತಲೆ ಎತ್ತಿ ನಡೆಯುವ ವಾತಾವರಣ ಉಂಟಾಗುತ್ತೆ. ಅದಕ್ಕೆ ಈಗಿರತಕ್ಕಂಥ ವೈದಿಕರೇ ಸಾಕ್ಷಿ ನಮ್ಮದು. ಏನದು MBBS ಅಂದರೆ, ನೀವೇನೋ ಎಣಿಸಿದ್ದೀರಿ 10ನೇ ತರಗತಿ 11ನೇ ಓದಿದ್ಮೇಲೆ ಮೆಡಿಕಲ್ ಓದುವುದು ಅಂತ. ಅಲ್ಲ, ಮನೆ ಬಿಟ್ಟು ಬೀದಿ ಸುತ್ತುವುದು MBBS. ಎಂ ಮನೆಯನ್ನು, ಬಿ ಬಿಟ್ಟು ಬಿ ಬೀದಿಯನ್ನು, ಎಸ್ ಸುತ್ತುವುದು MBBS. ನೋಡ್ತಾ ಇದ್ದೇವಲ್ಲ ನಮ್ಮ ಮಕ್ಕಳನ್ನು, ತಾಂತ್ರಿಕತೆ ಓದ್ತಾವಲ್ಲ, 4 ವರ್ಷ ತಾಂತ್ರಿಕತೆ ಓದ್ತಾವಲ್ಲ, 8 ಸೆಮಿಸ್ಟರ್ ಅಂತ ಓದ್ತಾವಲ್ಲ. ಓದಿ, ಸರಿ ಸಿಕ್ಕಿತು ಸರ್ಟಿಫಿಕೇಟ್. ನಾನು ಸಾಧ್ಯ ಆದಷ್ಟು ಆಂಗ್ಲ ಭಾಷೆ ಉಪಯೋಗ ಮಾಡಿ, ಯಾಕೆ ಬೇಗ ಬೇಗ ಉಪನ್ಯಾಸ ಮುಗಿಬೇಕು, ಅದಕ್ಕೋಸ್ಕರ. ಸರ್ಟಿಫಿಕೇಟ್ ಸಿಕ್ಕಿದು, ಹಿಡ್ಕೊಂಡು ಹೋದ, ಯಾವ ಕಂಪೆನಿಯಲ್ಲಿ ಕೆಲಸ ಸಿಗುತ್ತೆ ಅದಕ್ಕೆ ಸರಿಯಾಗಿ ಮೋದಿಗೆ ಏನು ಮಾಡ್ತಾ ಇದ್ದ ಅಂತ ಎಲ್ಲ ಬ್ಲೇಡ್ ಕಂಪೆನಿಗಳೆಲ್ಲ ಮುಚ್ಚುತ್ತಾ ಇದ್ದಾನೆ. ಮತ್ತೆ ಕಂಪೆನಿಗಳು ಎಲ್ಲಿ ಉಂಟು ಈಗ? ಹಾಗಾದರೆ ಮಕ್ಕಳು ಏನು ಮಾಡಬೇಕು? MBBS ಮಾಡಬೇಕು, ಮನೆ ಬಿಟ್ಟು ಬೀದಿಯೇ ಸುತ್ತಬೇಕು, ಬೇರೇನಿಲ್ಲ. ಅದಕ್ಕೆ ನಮ್ಮ ಮಗನ ವಿದ್ಯಾಪೀಠಕ್ಕೆ ಹಾಕೋಣ, ಅಲ್ಲಿ 12 ವರ್ಷ ಅಧ್ಯಯನ ಮಾಡಲಿ, ಸಮಾಜಕ್ಕೆ ಬರಲಿ. ಜನ ಕಾಲು ತೊಳೆದು ನೀರು ಕುಡಿದು ಪಾಲಕಿಯಲ್ಲಿಟ್ಟು ಮೆರವಣಿಗೆ ಮಾಡುವುದನ್ನು ಕಣ್ಣಾರೆ ಕಾಣ್ತಾ ಇದ್ದೇವೆ ನಾವು. ಆದ್ದರಿಂದ ಒಂದು ಹುಡುಗನನ್ನು ಕೊಡಿ ಅಂಥೇಳಿ ಅಧ್ಯಾಪಕ ತನ್ನ ವಿದ್ಯಾಪೀಠಕ್ಕೆ ಭ್ರಮರದಂತೆ ಭ್ರಮಣ ಮಾಡ್ತಾ, ಅಲ್ಲಲ್ಲಲ್ಲಿ ಭ್ರಮಣ ಮಾಡ್ತಾ ಹುಡುಗರು ಸಿಕ್ಕಿದಾಗ ರಮಿಸ್ತಾ ಭ್ರಮರ. ಆದರೆ ಅದಕ್ಕೆ ಭ್ರಮರ ಅಂತ ಹೆಸರು, ಯಾಕೆ ಭ್ರಮಣ ಮಾಡಿದರೂ ರಮಣಕ್ಕೆ ತೊಂದರೆ ಇಲ್ಲ, ಆದ್ದರಿಂದ ಭ್ರಮರ. ನಮಗೆಲ್ಲ ಹಾಗಲ್ಲ. ಮತ್ತೆ ನಿನ್ನೆ ದಿವಸ ಬಂದಿದ್ದೆವು ಉಪನ್ಯಾಸಕ್ಕೆ, ಬನ್ನಿ ಸ್ವಾಮಿನ ತಂದಾಗ ಏನಂದೇವು ಗೊತ್ತಾ, ಈಗ ಪ್ರಯಾಣ ಮಾಡಿಕೊಂಡು ಬಂದದ್ದು, ಸ್ವಲ್ಪ ಸುಸ್ತಾಗಿದೆ, ಮತ್ತೆ ಮಾಡೋಣ ಅಂತೇವೆ. ಹಾಗಾದರೆ ನಾವು ಭ್ರಮರ ಅಲ್ಲ, ಭ್ರಮರ ಮಾಡಿದಾಗ ನಮಗೆ ರಮಣ ಇಲ್ಲ. ಭಗವಂತ ಭ್ರಮಣ ಮಾಡಿದರೂ ಕೂಡ ಅವನಿಗೆ ರಮಣ ಇರುತ್ತೆ. ವಿದ್ಯಾಪೀಠಕ್ಕೋಸ್ಕರ ಅಲ್ಲಲ್ಲಲ್ಲಲ್ಲಿ ಭ್ರಮಣ ಮಾಡಿ ರಮಣ ಮಾಡ್ತಾ ಮಕ್ಕಳನ್ನು ತಂದು ಗೂಡಲ್ಲಿ ಇಟ್ಟು, ವಿದ್ಯಾಪೀಠದಲ್ಲಿಟ್ಟು ಅವರಿಗೆ ಆಹಾರವನ್ನು ಕೊಟ್ಟು, ವಿದ್ಯಾಪೀಠದ ಕ್ರಮ ಅಷ್ಟೇ ತಾನೆ, ಆ ಕೀಟಕ್ಕೆ ಅಷ್ಟೇ ಮಾಡಿದ್ದು ತಾನೆ ಭ್ರಮರ. ತನ್ನ ವಿದ್ಯಾಪೀಠದಲ್ಲಿಟ್ಟು, ಮಣ್ಣಿನ ಮನೆಯಲ್ಲಿ ಇಟ್ಟು, ವಿದ್ಯಾಪೀಠದಲ್ಲಿಟ್ಟು ಅದಕ್ಕೆ ಆಹಾರವನ್ನು ಕೊಟ್ಟು, ಬಾಗಿಲಲ್ಲಿ ಧ್ವನಿಯನ್ನು ಬಿಟ್ಟು, ಅದರ ಬಾಗಿಲಲ್ಲೇ ನಿಂತುಕೊಂಡು ತಾನು ಧ್ವನಿಯನ್ನು ಮಾಡ್ತಾ ಅದಲ್ಲ, ಅದೇ ರೀತಿ ಅಧ್ಯಾಪಕ ವಿದ್ಯಾಪೀಠಕ್ಕೆ ವಿದ್ಯಾರ್ಥಿಗಳನ್ನು ತಂದು ಅವರಿಗೆ ಕಾಲಕಾಲಕ್ಕೆ ಆಹಾರವನ್ನು ಕೊಟ್ಟು ಪ್ರತಿ ದಿವಸ ಅವರಿಗೆ ತಾನು ಒಂದೇ ರೀತಿಯಾದ ಧ್ವನಿ ಮಾಡ್ತಾ ಇರ್ತಾನೆ. ಹಾಗಾದರೆ ವಿದ್ಯಾಪೀಠವನ್ನು ಶುರು ಮಾಡಿದ್ದು ಯಾರು? ಯಾರು ಅಂತಂದರೆ ಆ ಭ್ರಮರ ಮತ್ತು ಕೀಟ ಸೇರಿಕೊಂಡು ವಿದ್ಯಾಪೀಠವನ್ನು ಶುರು ಮಾಡಿದ್ದು. ಅದಕ್ಕೆ ಹಿರಿಯರಂದರು, ಪ್ರಕೃತಿಯಿಂದ ಕಲಿಯಲಿಕ್ಕೆ ತುಂಬ ಉಂಟು ಅಂತಂದರು. ದೇವರು ಪ್ರಕೃತಿಯಲ್ಲೇ ತುಂಬ ಪಾಠಗಳನ್ನಿಟ್ಟಿದ್ದಾನೆ, ಅದರಿಂದ ಕಲಿಯಲಿಕ್ಕೆ ತುಂಬ ಉಂಟು ಅಂತಂದರು. ಹಾಗಾದರೆ ಆ ಭ್ರಮರ ಏನು ಮಾಡುತ್ತೆ? ತನಗೆ ತನ್ನ ಅಪ್ಪ ಕೊಟ್ಟಿರತಕ್ಕಂಥ ಧ್ವನಿಯನ್ನು ತಾನು ತನ್ನ ದತ್ತು ಮಗನಾಗಿರತಕ್ಕಂಥ ಕೀಟಕ್ಕೆ ರವಾನಿಸುತ್ತೆ. ಆ ಅಪ್ಪನಿಂದ ಬಂದ ಮಂತ್ರವನ್ನು ದತ್ತು ಮಗನಿಗೆ ರವಾನಿಸುತ್ತೆ ಅಂತ ತಂದಾಗ ಗಾಯತ್ರಿ ಮಂತ್ರ ಪ್ರವೇಶ ಮಾಡಿದ್ದು ನಿನ್ನೆ. ಅಪ್ಪ ಮಗನಿಗೆ ಕೊಟ್ಟಿರ್ತಾನೆ, ಮಗ ತನ್ನ ಮಗನಿಗೆ ಅದನ್ನು ವರ್ಗಾವಣೆ ಮಾಡ್ತಾನೆ. ಎಂತಹ ಮಹಾಮಹಾ ಸ್ವಾಮಿಗಳು ಬಂದರೂ ಕೂಡ ಗಾಯತ್ರಿ ಉಪದೇಶ ಸ್ವಾಮಿ ನೀವು ಮಾಡಿ ಅಂತ ಹೇಳಬಾರದು. ಸ್ವಾಮಿಗಳು ಏನು ಕೊಡಬೇಕು ಅಂತಂದರೆ, ಮತ್ತೆ ಬೇಕಾದರೆ ಅಷ್ಟಾಕ್ಷರ ಮಂತ್ರ ಕೊಡಲಿ, ಕೃಷ್ಣ ಮಂತ್ರ ಕೊಡಲಿ, ಗಾಯತ್ರಿಯನ್ನು ಕೊಡಬೇಕಾದವ ಅಪ್ಪನೇ. ಯಾಕೆ ಅಂತ ಯಾರೋ ಕೇಳಿದರು, ಅದಕ್ಕಾದರೂ ಅಪ್ಪ ಜಪ ಮಾಡಲಿ. ಎಲ್ಲೋ ಒಂದು ಕಡೆ ಹೀಗೆ ಉಪನಯನ ಎಲ್ಲ ಮುಗಿದಿದೆ, ಮಗುವಿನ ಜಪ ಪರೀಕ್ಷೆಗೆ ಅಂತ ಅಧ್ಯಾಪಕ ಬಂದ, ಯಾರೋ ಒಬ್ಬ ಬಂದ ಅಧ್ಯಾಪಕ, ಪರೀಕ್ಷೆ ಮಾಡಿದ, ಮಗನಿಗೆ ಗಾಯತ್ರಿ ಹೇಳಲಿಕ್ಕೆ ಬಂದಿಲ್ಲ. ಆವಾಗ ಯಾರೋ ಅಂದರು, ಮೊದಲು ಅಪ್ಪನನ್ನು ಪರೀಕ್ಷೆ ಮಾಡಿ ಮತ್ತೆ ಮಗನನ್ನು ಅಂತಂದರು. ಸರಿ, ಅಪ್ಪನನ್ನು ಪರೀಕ್ಷೆ ಮಾಡಿದರು, ಅಪ್ಪನಿಗೂ ಹೇಳಲಿಕ್ಕಾಗಿಲ್ಲ, ಅಪ್ಪ ಅಂದ ಅಂತೆ.
ಇವತ್ತೇ ಉಪನಯನಾದ ಮಗನಿಗೆ ಬರುವುದಿಲ್ಲ ಅಂತೆ, 40 ವರ್ಷ ಹಿಂದೆ ಉಪನಯನ ನನಗೆ ಬರುತ್ತಾ ಅಂತ. ಅಂತಹ ವಾತಾವರಣ ಸುತರಾಮ್ ಬರಬಾರ್ದು. ಪ್ರಾಯಶಃ ಇವತ್ತೊಂದು ಸಭೆಗೆ ಹೋಗಿದ್ದೆ, ತ್ರಿಮತಸ್ಥರ ಒಂದು ಸಭೆಗೆ ಇವತ್ತು ಹೋಗಿದ್ದೆ. ಬ್ರಾಹ್ಮಣರಿಗೆ ತಮಿಳ್ನಾಡಿನಲ್ಲಿ ಎಷ್ಟೆಲ್ಲ ಅಧ್ವಾನ ಉಂಟು ಅಂತ ನಾವೆಲ್ಲ ಕಣ್ಣಾರೆ ಕಾಣ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ನಾನು ಹೇಳಿದೆ ಅಲ್ಲಿ ಸಭೆಯಲ್ಲಿ, ನಾಸ್ತಿಕರಿಗೊಂದು ಧನ್ಯವಾದ ಹೇಳಬೇಕು ತಮಿಳ್ನಾಡಿನವರಿಗೆ ಅಂತ. ಯಾಕೆ ಅಂತ ಕೇಳಿದರು, ಮತ್ತೇನಿಲ್ಲ, ತ್ರಿಮತಸ್ಥ ಬ್ರಾಹ್ಮಣರು ಏಕಛತ್ರದ ಅಡಿಯಲ್ಲಿ ಬರಲಿಕ್ಕೆ ಆ ನಾಸ್ತಿಕರು ಕಾರಣ ಆದರು ಆದ್ದರಿಂದ ಅಂತ. ಇಲ್ಲದ ನಾವು ಒಟ್ಟು ಸೇರುವುದೇ ಇಲ್ಲ. ಈಗ ಅದೊಂದು ಛಲದಿಂದಾಗಿ ನಾವೀಗ ಒಟ್ಟು ಸೇರಿದ್ದೇವೆ. ಪ್ರತಿ ದಿವಸ ನಾವು ಕನಿ ಬೆಳಿಗ್ಗೆ ಒಂದು 10, ಆಚಾರ್ಯ ಮಧ್ವರು 1000 ಅಂತಂದರು ಬೇಡ ಬಿಡಿ, 1000 ಪರಮಾಂ ದೇವೀಂ ಶತ ಮಧ್ಯಾಂ ದಶ ಅವರಾಂ, 1000 ಗಾಯತ್ರಿ ಮಾಡು ಅಂತಂದರು ಪ್ರತಿ ದಿವಸ. ಇವಾಂದ ಮಧ್ವರೇ, ಈಗಿನ ಲೌಕಿಕ ಜೀವನದಲ್ಲಿ ಪುರುಸೋತ್ ಆಗೋದಿಲ್ಲ ಅಂತ. ಸರಿ, 100 ಮಾಡು ಅಂತಂದರು. ಶತ ಮಧ್ಯಾಂ ಹಿಂದ 10 ಖಂಡಿತ ಬಿಡಬೇಡ, 10 ಮಾಡು ಹಿಂದ ಜನಿವಾರ ಮತ್ತೊಬ್ಬನಿಗೆ ಕೊಡು ಅಂತಂದರು. 1000 ಪರಮಾಂ ದೇವೀಂ ಶತ ಮಧ್ಯಾಂ ದಶ ಅವರಾಂ, 10 ಕಮ್ಮಿ ಇಲ್ಲದೆ ಆವಾಗ 10 10 10 ಮಾಡ್ತಾ ಬಂದರೆ ಬ್ರಾಹ್ಮಣ್ಯ ಹತ್ತುತ್ತೆ, ವಿದ್ಯೆನೂ ತಲೆಗೆ ಹತ್ತುತ್ತೆ. ಅದಕ್ಕೋಸ್ಕರ 10 ಅಂತ ಹಿರಿಯರು ಹೇಳಿದರು. ಆ 10 ಗಾಯತ್ರಿಯನ್ನು ಪ್ರತಿ ದಿವಸ ಧಿಯೋಯೋನ, ಇಡೀ ಗಾಯತ್ರಿ ಅರ್ಥ ಬೇಡ ನಮಗೆ. ಆ ಇಡೀ ಅರ್ಥವನ್ನು ಮಾಡಿಕೊಂಡು ಗಾಯತ್ರಿ ಮಾಡಲಿಕ್ಕೆ ಕೂತ್ರೆ ಗಾಯತ್ರಿ ಮುಂದೆ ಹೋಗುವುದೇ ಇಲ್ಲ. ಕೊನೆಯದ್ದು ಮಾತ್ರ, ಮೊದಲನೇದ್ದು 3 ಶಬ್ದದ ಅರ್ಥ, ಕೊನೆಯದ್ದು ಧಿಯೋಯೋನ ಪ್ರಚೋದ್ಯಾದ ಅಷ್ಟದ್ದರ್ಥ. ಇಷ್ಟನ್ನು ತಿಳ್ಕೊಂಡು ಗಾಯತ್ರಿ ಮಾಡೋಣ, ನಮ್ಮ ಶಕ್ತಿ ಏನು ಅಂತ ನಾಸ್ತಿಕ ಸಮಾಜಕ್ಕೆ ತೋರಿಸಿಕೊಡೋಣ. ಮತ್ತೆ ನೋಡಿ, ಕಾಲಕಾಲಕ್ಕೆ ಮದ್ರಾಸಲ್ಲಿ ಮಳೆ ಬರಲಿಕ್ಕೆ ಶುರುವಾಗುತ್ತೆ. ಏನು ಆರಂಭದ್ದೇನು, ಮತ್ತೇನಿಲ್ಲ. ಭೂಹು ಭುವಃ ಸ್ವಾಹ, ಭೂಹು ಇದ್ದಿ, ಭುವಃ ಇದ್ದೇನೆ, ಇದ್ದೀಯೋ ಇಲ್ವೋ ಅಂತಲ್ಲ, ನಾನು ಇರುವುದು ಎಷ್ಟು ಹಗಲಿನಷ್ಟು ಸತ್ಯನೋ, ನೀನಿರುವುದು ಕೂಡ ಅಷ್ಟೇ ಸತ್ಯ. ಭೂಹು ಇದ್ದೀಯ, ಭುವಃ ಇದ್ದೇನೆ. ಆವಾಗ ಯಾರೋ ಕೇಳಿದ, ಹೇಗಿದ್ದೀರಿ ನೀವಿಬ್ರು ಅಂತ ಕೇಳಿದ. ಸ್ವಹ ಅಂತಂದ, ಸ್ವ ಅಂದರೆ ಸ್ವರ್ಗ, ಸ್ವರ್ಗ ಅಂದರೆ ಸುಖ, ನೆಮ್ಮದಿಯಲ್ಲಿದ್ದೇನೆ ಅಂತ ಅರ್ಥ. ಮತ್ತೇನು, ನೀನು ಚೆನ್ನಾಗಿದ್ದೀಯಾ, ನನ್ನನ್ನು ಚೆನ್ನಾಗಿಟ್ಟಿದ್ದೀಯಾ. ಭೂಹು ಭುವಃ ಸ್ವಹ, ಮತ್ತೆ ಧಿಯೋಯೋನ ಪ್ರಚೋದ್ಯಾದ, ಕಾಲ ಕಾಲಕ್ಕೆ ಎನ್ನ ಬುದ್ಧಿಗೆ ಪ್ರೇರಣೆ ಮಾಡಪ್ಪ. ಎನ್ನ ಬುದ್ಧಿಗೆ ಅಲ್ಲ, ನಹ ನಮ್ಮ ಬುದ್ಧಿಗೆ. ಅಲ್ಲಿ ನಹ ಅಂತ ಬಹುವಚನ ಇದೆ, ಮೇ ಅಂತಲ್ಲ, ಮೇ ಅಂದರೆ ಏಕವಚನ, ನಹ ಅಂತ ಬಹುವಚನ. ಬಹುವಚನ ಅಂದರೆ ಏನರ್ಥ, ಎಲ್ಲ ಸಂಬಂಧಪಟ್ಟವರಿಗೆಲ್ಲ. ಗಾಯತ್ರಿ ಮಾಡಲಿಕ್ಕೆ ಅಂತ ಹೊರಟಾಗ ಉಪಟಳ ಮಾಡತಕ್ಕ ಜನ ಇದ್ದಾರಲ್ಲ, ಅವರ ಬುದ್ಧಿಗೂ ಪ್ರೇರಣೆ ಮಾಡಿ ಉಪದ್ರ ಮಾಡದಂತೆ ನೋಡಪ್ಪ. ಧಿಯೋಯೋನ ಪ್ರಚೋದ್ಯಾತ್ ಅಂತ ಇಷ್ಟು ಅರ್ಥವನ್ನು ಪ್ರತಿ ದಿವಸ ಮೆಲುಕು ಹಾಕ್ಕೊಂಡು ಗಾಯತ್ರಿ ಮಾಡಿದೆವು ಅಂತಂದರೆ, ನಾಳೆ ನಾಸ್ತಿಕ ಸಮಾಜ ಮುಟ್ಲಿಕ್ಕೆ ಬಂದಾಗ ಕೈ ಸುಟ್ಟುಕೊಳ್ಳುತ್ತೆ ವಿನಃ ನಮಗೆ ದೇವರು ನಡೆಸಿ ಏನೂ ಆಗೋಲ್ಲ ಅಂತಹ ವಾತಾವರಣ ನಮ್ಮಲ್ಲಿ ನಿರ್ಮಾಣ ಆಗಬೇಕಲ್ಲ. ಅದಕ್ಕೋಸ್ಕರ ಅಪ್ಪನಿಂದ ಮಗನಿಗೆ ಬಂದಿರತಕ್ಕಂಥ ಗಾಯತ್ರಿಯನ್ನು ಮಗ ತನ್ನ ಮಗನಿಗೆ ತಾನೇ ವರ್ಗಾವಣೆ ಮಾಡಬೇಕು, ಇನ್ನೊಬ್ಬರಿಂದ ಅಲ್ಲ. ಆ ಭ್ರಮರ ತನ್ನ ಅಪ್ಪನಿಂದ ತನಗೆ ಬಂದಿರತಕ್ಕಂಥ ಝೇಂಕಾರವನ್ನು ತಾನೇ ತನ್ನ ದತ್ತು ಮಗನಿಗೆ ವರ್ಗಾವಣೆ ಮಾಡಿತು ವಿನಃ ಇನ್ನೊಬ್ಬರಿಂದ ಹೇಳಿಸಿಲ್ಲ ಅಲ್ವೋ. ಅದೇ ರೀತಿಯಲ್ಲಿ ಮಣ್ಣಿನ ಗೂಡು, ಆ ಭ್ರಮರವು ಕೂಡ ಮಣ್ಣಿನದ್ದೇ ಗೂಡು ಮಾಡಿದ್ದು. ನಮ್ಮ ದೇಹವು ಕೂಡ ಮಣ್ಣಿನ ಗೂಡು, ಪಂಚಭೂತಗಳಿಂದ ನಿರ್ಮಾಣವಾಗಿರತಕ್ಕಂಥ, ಮಣ್ಣನ್ನು ಹೆಚ್ಚು ಹಾಕಿ ನಿರ್ಮಾಣ ಮಾಡಿರತಕ್ಕ ಇದೊಂದು ಗೂಡು. ಹೇಗೆ ಈಗಿನ ತಾಂತ್ರಿಕರು ಉಸುಕು ಜಾಸ್ತಿ ಹಾಕಿ ಕಟ್ಟಡ ಕಟ್ಟುತ್ತಾರೋ ಹಾಗೆಯೇ. ಉಸುಕು ಅಂದರೆ ಗೊತ್ತ ನಿಮ್ಮದಾಕಿ, ಉಸುಕು ಅಂತ ಹೇಳೋದಲ್ವ. ಯದ್ಯಪಿ ಸಿಮೆಂಟ್ ಜಾಸ್ತಿ ಹಾಕಬೇಕಲ್ಲ, ಸಿಮೆಂಟ್ ಜಾಸ್ತಿ ಹಾಕೋಲ್ಲ, ಉಸುಕೇ ಜಾಸ್ತಿ ಹಾಕ್ತಾರೆ. ಆವಾಗ ಕಟ್ಟಡ ಏನಾಗುತ್ತೆ, ಮನೆ ಒಕ್ಕಲ ದಿವಸ ಇವನಿಗೆ ಅದು ಮದುವೆಗೆ ಅಂತಿಟ್ಟ ಮನೆ ಮಸಣಕ್ಕೆ ಸರಿಯಾಗಿ ಬಿಡುತ್ತೆ ಅಲ್ವೋ. ಅದೇ ರೀತಿ ಭಗವಂತ ಪಂಚಭೂತಗಳಲ್ಲಿ ಮಣ್ಣನ್ನು ಸ್ವಲ್ಪ ಜಾಸ್ತಿ ತೆಗೆದುಕೊಂಡು ನಿರ್ಮಾಣ ಮಾಡಿರತಕ್ಕಂಥ ಇದೊಂದು ಗೂಡು, ಭ್ರಮರದಂತೆ ಇರತಕ್ಕಂಥ ಭಗವಂತನಿಂದ ನಿರ್ಮಾಣಗೊಂಡಿರತಕ್ಕಂಥ ಈ ಗೂಡಲ್ಲಿ ಭಗವಂತನಿಗೆ ಮಕ್ಕಳಿಲ್ಲ. ಮತ್ತೆ ಅಲ್ಲ, ನಾವೆಲ್ಲ ದೇವರ ಮಕ್ಕಳಲ್ವೋ ಅಂತಂದ್ರು, ನಾವೆಲ್ಲ ದೇವರ ದತ್ತು ಪುತ್ರರು. ಮಕ್ಕಳು ಅಂತ ಯಾರನ್ನು ಹೇಳೋದು, ಸ್ವಯಂ ಅಪ್ಪನ ದೇಹದ ಧಾತುವನ್ನು, ಅಮ್ಮನ ದೇಹದ ರಕ್ತವನ್ನು ಹಿಡ್ಕೊಂಡು ತನ್ನ ದೇಹವನ್ನಾಗಿ ಮಾಡಿಕೊಂಡು ಬರುವವನಂತಲ್ವ ಮಕ್ಕಳು ಅಂತ ಕರೆಯುವುದು. ಭಗವಂತನ ದೇಹದ ಧಾತು ಯಾರಿಗಾದರೂ ಸಿಗುತ್ತಾ? ಅದು ಜ್ಞಾನಾನಂದಮಯ ಧಾತು ಅಲ್ವೋ, ಯಾರಿಗಾದರೂ ಸಿಗುತ್ತಾ? ನಮ್ಮದು ಪಾಂಚಭೌತಿಕ ಧಾತು ಅಲ್ವೋ. ಆದ್ದರಿಂದ ನಾವೆಲ್ಲ ಭಗವಂತನದ್ದು, ದತ್ತು ಪುತ್ರರು ಹೊರತು ಔರಸ ಪುತ್ರರಲ್ಲ. ಹಾಗಾದರೆ ಭ್ರಮರಕ್ಕೂ ಕೂಡ ದತ್ತು ಪುತ್ರ, ಭಗವಂತನೆಂಬ ಭ್ರಮರಕ್ಕೂ ಕೂಡ ದತ್ತು ಪುತ್ರ.
ಹುಟ್ಟುವ ಮೊದಲು ತಂದೆಯ ದೇಹದ ಧಾತುವನ್ನು, ಹುಟ್ಟಿದ ಮೇಲೆ ಅದೇ ಅಪ್ಪನ ಆಸ್ತಿಯನ್ನು ಕಸಿದುಕೊಳ್ಳುವವರನ್ನೇ ಮಕ್ಕಳು ಅಂತ ಕರೆಯುವುದು. ಹುಟ್ಟುವ ಮೊದಲು ಧಾತುವನ್ನು ಕಸಿದುಕೊಂಡ, ಹುಟ್ಟಿದ ಮೇಲೆ ಆಸ್ತಿಯನ್ನು, ಹುಟ್ಟುವ ಮೊದಲು ಅಸ್ಥಿಯನ್ನು ಕಸಿದುಕೊಂಡ, ಹುಟ್ಟಿದ ಮೇಲೆ ಆಸ್ತಿಯನ್ನು ಕಸಿದುಕೊಂಡ ಅಂಥವರನ್ನು ಮಕ್ಕಳು ಅಂತ ಕರೀತೇವೆ. ಭಗವಂತನಿಗೆ ಅಂತಹ ಮಕ್ಕಳು ಇಲ್ಲ. ಆದರೆ ನಾವೆಲ್ಲ ಭಗವಂತನ ದತ್ತುಪುತ್ರರು. ಮಣ್ಣಿನ ಗೂಡನ್ನು ಕಟ್ಟಿದ್ದಾನೆ ಭಗವಂತನೇ ಕಟ್ಟಿದ್ದಿ ಮಣ್ಣಿನ ಗೂಡನ್ನು. ನಾವೆಲ್ಲ ಕಟ್ಟಿದ್ದಲ್ಲ, ಅವನೇ ಕಟ್ಟಿರತಕ್ಕ ಭ್ರಮರದಂತಿರತ್ತೆ, ಅವನೇ ಕಟ್ಟಿರತಕ್ಕಂಥ ಮಣ್ಣಿನ ಗೂಡಲ್ಲಿ ಜೀವನೆಂಬ ಕೀಟವನ್ನು, ಅಲ್ವಾ ಕೀಟದಂತಿದ್ದಾನಲ್ವ ಜೀವ, ಜೀವನೆಂಬ ಕೀಟವನ್ನು ಭ್ರಮರ, ಭಗವಂತನೆಂಬ ಭ್ರಮರ ತಂದು ಇಟ್ಟ, ಕಾಲ ಕಾಲಕ್ಕೆ ಆಹಾರವನ್ನು ಕೊಟ್ಟ. ಏನೇ ಬಡತನ ಇರಲಿ, ನಮಗೊಂದು ಗಂಜಿಗೆ ಕೊರತೆ ಆಗಿಲ್ಲಲ್ಲ, ಎಷ್ಟೇ ಮಳೆ ಬಾರದೇ ಇರಲಿ, ನಮಗೆ ಊಟಕ್ಕೇನು ತತ್ವಾರ ಬಂದದ್ದು ಅಂತಿಲ್ಲಲ್ಲ, ಮೂರು ಹೊತ್ತೋ ನಾಲ್ಕು ಹೊತ್ತೋ ಎರಡು ಹೊತ್ತೋ ಏನಾದರೊಂದು ಊಟ ಭಗವಂತ ಕೊಟ್ಟೇ ಕೊಡ್ತಾನಲ್ಲ. ಹಾಗಾದರೆ ಈ ಕೀಟಕ್ಕೆ ಕಾಲ ಕಾಲಕ್ಕೆ ಭಗವಂತ ಆಹಾರವನ್ನು ಸರಬರಾಜು ಮಾಡಿದ, ಆ ಭ್ರಮರ ಕೀಟಕ್ಕೆ ಆಹಾರವನ್ನು ಕೊಟ್ಟಂತೆ ಆಹಾರವನ್ನು ಸರಬರಾಜು ಮಾಡಿದ. ಆರಾಮದಲ್ಲಿ ಗೂಡಲ್ಲಿ ಜೀವ ಕೂತಿದ್ದಾನೆ, ಸಾಯಂಕಾಲದ ಊಟ ಯಾವಾಗ ಇನ್ನು ಅಂತ ಕಾಯ್ತಾ ಇದ್ದಾನೆ. ಆ ಕೀಟವು ಹಾಗೆ ಮಾಡ್ತಿದ್ದದ್ದಲ್ವ, ಈ ಭ್ರಮರನ್ನು ಎಷ್ಟೊತ್ತಿಗೆ ಬರುತ್ತೆ, ನನಗೆ ಎಷ್ಟೊತ್ತಿಗೆ ತಿಂಬಲಿಕ್ಕೆ ಕೊಡುತ್ತೆ ಅಂತ ಕೀಟವು ಕಾಯ್ತಾ ಇತ್ತಲ್ಲ. ನಾವು ಕೂಡ ಇವತ್ತು ಮಧ್ಯಾಹ್ನ ಎಲ್ಲೋ ಊಟ ಆಯಿತು, ನಾಳೆ ಎಲ್ಲಿ ಇನ್ನು ಊಟ, ಅದೇ ಚಿಂತನೆಯಲ್ಲಿ ನಾವು ಇರ್ತೇವಲ್ಲ ಆ ಕೀಟದಂತೆ. ಹಾಗಾದರೆ ಕೀಟದಂತಿರತಕ್ಕಂಥ ನಮಗೆ ಭಗವಂತ ಊಟ ಕೊಟ್ಟ, ಚೆನ್ನಾಗಿರ್ತೇವೆ. ಮತ್ತೆ ಏನು ಮಾಡಿದ, ಗೂಡಿನ ಬಾಯಿಯಲ್ಲಿ ಕೂತುಕೊಂಡು ಝೇಂಕಾರ ಶುರು ಮಾಡಿದ. ಇದು ಗೂಡು, ಇದರ ಬಾಯಿ ಅಂತಂದರೆ ಕಿವಿ. ಈ ಕಿವಿ ಹತ್ರ ಒಂದ ತಾನೇ ಬರ್ತಾನೆ ಭಗವಂತ, ಇಲ್ಲ ಬೇರೆ ಯಾರನ್ನಾದರೂ ಕಳಿಸಿಕೊಟ್ಟು ಶಾಸ್ತ್ರದ ವಿಷಯಗಳೆಂಬ ಝೇಂಕಾರವನ್ನು ಕಿವಿಗೆ ಕೀಳುವಂತೆ ಮಾಡ್ತಾನೆ. ನಡೀತದಲ್ಲ ನಮ್ಮ ಜೀವನದಲ್ಲಿ, ಆ ಭ್ರಮರು ಅಷ್ಟೇ ಮಾಡಿದ್ದಲ್ವೋ, ಗೂಡಿನ ಬಾಗಿಲಲ್ಲಿ ಇದ್ದುಕೊಂಡು ಒಳಗಿನ ಕೀಟಕ್ಕೆ ತಾನು ಒಂದೇ ರೀತಿಯಲ್ಲಿ ಝೇಂಕಾರ ಕೊಟ್ಟದ್ದಲ್ವೋ. ಅದೇ ರೀತಿ ಒಂದ ಭಗವಂತನೇ ಬರ್ತಾನೆ, ಇಲ್ಲ ಭಗವಂತ ಯಾರನ್ನಾದರೂ ಕಳಿಸಿ ಕೊಡ್ತಾನಲ್ವೋ, ಆ ಗುರುಗಳು ಬಂದು ಮಣ್ಣಿನ ಗೂಡಿನ ಬಾಯಿ ಹತ್ರ, ಕಿವಿಯ ಹತ್ತಿರ, ಬಾಯಿ ಅಂತಂದರೆ ಕಿವಿಯೇ ಇದು ಮಣ್ಣಿನ ಗೂಡಿಗೆ, ಕಿವಿಯ ಹತ್ತಿರ ಯಾರಾದರೊಬ್ಬ ಗುರು ಬಂದು ಭಗವಂತನ ವಿಷಯವನ್ನು ಒಂದೇ ಸವನೆ ಹೇಳ್ತಾ ಇರುವಾಗ ಒಳಗಿರತಕ್ಕಂಥ ಕೀಟ ಅದೇ ರೀತಿಯಲ್ಲಿ ಶಬ್ದ ಮಾಡಲಿಕ್ಕೆ ಶುರು ಮಾಡುತ್ತೆ. ಮೊದಲು ಈ ಕೀಟ ಏನೂ ಶಬ್ದ ಮಾಡ್ತಿರಲಿಲ್ಲ. ವಿದ್ಯಾಪೀಠದಲ್ಲಿ 12 ವರ್ಷ ಓದಿದ ಮೇಲೆ ಆ ಗುರು ಏನು ವಿದ್ಯಾಪೀಠದಲ್ಲಿ ಪಾಠ ಮಾಡ್ತಾನೆ, ಆ ಪಾಠವನ್ನು ಕಿವಿಯಿಂದ ಕೇಳಿ 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 ಒಳಗಿರತಕ್ಕಂಥ ಕೀಟ ಮತ್ತೆ ತಾನೂ ಕೂಡ ಅದೇ ರೀತಿ ಶಬ್ದ ಮಾಡಲಿಕ್ಕೆ ಶುರು ಮಾಡುತ್ತೆ. ಹಾಗಾದರೆ ಒಂದು ಆ ಭ್ರಮರದ ಉದಾಹರಣೆ, ಆ ಕೀಟ ಮತ್ತು ಭ್ರಮರ ಮಣ್ಣಿನ ಗೂಡಿನ ಉದಾಹರಣೆ ನಮ್ಮ ಜೀವನದಲ್ಲಿ ಎಷ್ಟು ಚೆನ್ನಾಗಿ ಅಳವಡಿಸಿಕೊಳ್ಳಲಿಕ್ಕೆ ಬರುತ್ತೆ ಅದನ್ನು ಪ್ರತಿ ತೇನೇ ಬ್ರಹ್ಮ ಹೃದಯ ಯಹ ಆದಿ ಕವಯೇ. ಈ ಒಳಗಿರತಕ್ಕಂಥ ಜೀವ ಕೀಟ ತಾನು ಅದೇ ರೀತಿ ಶಬ್ದ ಮಾಡಬೇಕಾದರೆ ಗುರುಗಳು ಹೇಗೆ ಕೊಡಬೇಕು ಗೊತ್ತಾ? ಹಾರ್ದಿಕವಾಗಿ ಕೊಡಬೇಕು. ಶಿಷ್ಯನಿಗೆ ವಿದ್ಯೆ ಫಲಿಸುವುದು ಯಾವಾಗ ಗೊತ್ತಾ? ಗುರುಗಳು ಪಾಠ ಮಾಡಿದಾಗ ಫಲಿಸುವುದಲ್ಲ, ಗುರುಗಳು ಪ್ರೀತಿಯಿಂದ ಕೊಟ್ಟಾಗ ಮಾತ್ರ ಅದು ಫಲಿಸುತ್ತೆ. ಶಿಷ್ಯ ಮತ್ತು ಗುರುಗಳ ಮಧ್ಯದಲ್ಲಿ ಕಂದಕ ಏರ್ಪಡದೆ, ಕಂದಕ ಅಂದರೆ ಏನು ನೀವೇನು ಹೇಳ್ತೀರೋ ಗೊತ್ತಿಲ್ಲ, ಗ್ಯಾಪ್, ಗುರು ಶಿಷ್ಯರ ಮಧ್ಯದಲ್ಲಿ ಗ್ಯಾಪ್ ಬಾರದೆ ಕಂದಕ ಮುಚ್ಚಿಕೊಂಡು ಆದಷ್ಟು ಅವರು ಸಮೀಪ ಎಷ್ಟು ಸಮೀಪ ಬರ್ತಾರೋ ತೇಷಾಂ ವಿದ್ಯಾ ಫಲಿಷ್ಯತಿ. ಅಂಥವರಿಗೆ ಗುರುವಿನ ಪ್ರೀತಿಯನ್ನು ಶಿಷ್ಯ ಸಂಪಾದನೆ ಮಾಡಬೇಕು. ಈ ಶಿಷ್ಯ ಒತ್ತಟ್ಟಿಗೆ ಕೂತ್ಕೊಂಡು ಬೇಕಿದ್ರೆ ಗುರುಗಳು ಪ್ರೀತಿ ಮಾಡಲಿ ನನ್ನ, ನಾನು ಯಾಕೆ ಮಾಡಬೇಕು? ಶಿಷ್ಯನಾದವ ತಾನು ಗುರುಗಳ ಪ್ರೀತಿಯನ್ನು. ಆದ್ದರಿಂದ ಹಿಂದಿನ ಕಾಲದಲ್ಲಿ ಕ್ರಮ ಹೇಗಿತ್ತು? ಅಬ್ಬ ಈಗ ಹಾಗೆಲ್ಲ ಮಾಡಲಿಕ್ಕೆ ಹೊರಟ್ರೆ ಅಧ್ಯಾಪಕ ಸೆರೆಮನೆ ಸೇರಬೇಕು. ಆ ಶಿಷ್ಯ ಗುರುಗಳ ಮನೆಗೆ ಹೋಗಬೇಕು. ಹಿಂದಿನ ಕಾಲದಲ್ಲಿ ಗುರುಗಳು ಪುಕ್ಕಟೆ ಬಾ ಕೂತ್ಕೋ ಪಾಠ ಮಾಡ್ತೇನೆ ಅಂತಲ್ಲ, ಮತ್ತೆ ಹೋಗು ಗದ್ದೆಗೆ ನೀರು ಕಟ್ಟಿ ಬಾ, ಹೋಗು ಆಕಳನ್ನು ಮೇಯಿಸಿಕೊಂಡು ಬಾ, ನೋಡೋಣ ಈಗಿನ ಅಧ್ಯಾಪಕ ಹೇಳಿ ನೋಡಿ. ಸಾಧ್ಯನೇ ಇಲ್ಲ, ಆಗುವುದೇ ಇಲ್ಲ. ಈಗಿನ ತರಗತಿಯಲ್ಲಿ ಮಕ್ಕಳಿಗೆ ಹೊಡೀಬಾರದು, ಮಕ್ಕಳಿಗೆ ಶಿಕ್ಷೆ ಕೂಡುದು. ನೋಡಿ ಶಿಕ್ಷಣದಿಂದ ಶಿಕ್ಷೆ ತೆಗೀರಿ, ಮತ್ತೆ ಉಳಿದದ್ದು ನಾ ಮಾತ್ರ, ಶಿಕ್ಷಣ ಇಲ್ಲ. ಶಿಕ್ಷೆ, ಶಿಷ್ಯ,
ಶಿಕ್ಷಕ ಶಿಕ್ಷಣ ಎಲ್ಲ ಕಡೆಯಲ್ಲಿ ಕೂಡ ಶಿಕ್ಷೆ ಶಿಕ್ಷೆ ಅನ್ನತಕ್ಕಂಥದ್ದು ಸೇರಿದೆ. ಸರ್ಕಾರ ಅದನ್ನು ಈಗ ಬದಿಗಿಟ್ಟಿದೆ, ಆದ್ದರಿಂದ ಶೂನ್ಯ. ನಮ್ಮ ಕರ್ನಾಟಕದಲ್ಲಿ ಈಗ ಅದೊಂದು ಹೆಮ್ಮೆಯಾಗಿದೆ. ಏನು ಗೊತ್ತಾ, ಒಬ್ಬ ಅಂದ ಅಂತೆ, ನಾನೇನು 8ನೇ ತರಗತಿ ಮಾತ್ರ ಓದಿದ್ದು, ನಾನು ಮುಖ್ಯಮಂತ್ರಿ ಆಗಿಲ್ವಾ ಅಂದ ಅಂತ ಒಬ್ಬ. ಮತ್ತೊಬ್ಬ ಅಂದ, ನಾನು 4ನೇ ತರಗತಿಯೇ ಓದಿದ್ದು, ನಾನು ಶಿಕ್ಷಣ ಮಂತ್ರಿ ಆಗಿಲ್ವಾ ಅಂದ. ಒಟ್ಟಿಗೆ ತೆಗೆದು ನೋಡಿದರೆ ಯಾರು ಗೊತ್ತಾ, ಅಶಿಕ್ಷಿತನು ಶಿಕ್ಷಣ ಮಂತ್ರಿ, ಸೋಂಬೇರಿ ಕ್ರೀಡಾ ಮಂತ್ರಿ. ಸೋಂಬೇರಿ ಅಂದರೆ ಗೊತ್ತಾಗುತ್ತಾ ನಿಮಗೆ, ಸೋಮಾರಿ. ಸೋಮಾರಿ ಕ್ರೀಡಾ ಮಂತ್ರಿ, ಕಾಯಿಲೆಯವ ಆರೋಗ್ಯ ಮಂತ್ರಿ, ನಿದ್ದೆ ಮಾಡುವ ಮುಖ್ಯಮಂತ್ರಿ. ಇದು ಒಂದು ಕಾಲದಲ್ಲಿ ನಮ್ಮ ಕರ್ನಾಟಕದ ಪರಿಸ್ಥಿತಿ ಇತ್ತು. ಈಗ ಪರಿಸ್ಥಿತಿ ಹೋಗಿ ಈಗ ನಕಲು ಹೊಡೆದವ ಮುಖ್ಯಮಂತ್ರಿ ಅಂತ ಆಗಿದೆ ಆ ಮಟ್ಟಕ್ಕೆ ಬಂದು. ಹಾಗಾದರೆ ಹೇಗಿರಬೇಕು ನಮ್ಮ ಶಿಕ್ಷಣ ಅಲ್ವೋ? ತರಗತಿಯಲ್ಲಿ ಅಕಸ್ಮಾತ್ ವಿದ್ಯಾರ್ಥಿಗೆ ಅಧ್ಯಾಪಕ ಶಿಕ್ಷೆ ಕೊಟ್ಟಿಲ್ಲ, ವಿದ್ಯಾರ್ಥಿ ಪೋಲಿ ಆಗ್ತಾನೆ. ಅಕಸ್ಮಾತ್ ಅವನನ್ನು ಒಳ್ಳೆಯವನನ್ನಾಗಿ ಮಾಡಬೇಕು ಅಂತ ಅಧ್ಯಾಪಕ ಶಿಕ್ಷೆ ಕೊಟ್ಟ, ಶಾಲೆಗೆ ಪೊಲೀಸ್ ಬರ್ತಾನೆ. ಇಂತಹ ವಾತಾವರಣದಲ್ಲಿ ಈಗ ನಡೆಯುತ್ತಾ ಇರಬೇಕು ಅಂತಾದರೆ ಏನು ಮಾಡಬೇಕು ಇದಕ್ಕೆಲ್ಲ? ಹಾಗಾದರೆ ಹಾರ್ದಿಕವಾಗಿ ಕೊಡಬೇಕು. ಗುರು ಶಿಷ್ಯರ ಮಧ್ಯದಲ್ಲಿ ಅಷ್ಟು ಪ್ರೀತಿ ಇರಬೇಕು, ಹೃದಯ. ಹಾಗಾದರೆ ಇದನ್ನು ಪ್ರತಿ ದಿವಸ ನಮ್ಮ ಜೀವನದಲ್ಲಿ ಚಿಂತನೆ ಮಾಡೋಣ. ಆ ಭ್ರಮರದ ಕಥೆ ನಮ್ಮ ಜೀವನದಲ್ಲಿ ಚಿಂತನೆ ಮಾಡೋಣ. ಆವಾಗ ಯಾರಾದರೂ ಒಬ್ಬ ಗುರು ಬಂದು ಹಾರ್ದಿಕವಾಗಿ ನಮ್ಮ ಕಿವಿಯಲ್ಲಿ ಭಗವಂತನ ವಿಷಯವನ್ನು ಪ್ರತಿ ದಿವಸ ತುಂಬುತ್ತಾ ಇರ್ತಾನೆ. ಒಂದು ದಿವಸ ನಾವು ಕೂಡ ಗುರುವಿನಂತೇನೆ ಶಬ್ದ ಮಾಡಲಿಕ್ಕೆ, ಗುರುವೇ ಆಗೋಲ್ಲ, ಗುರುವಿನಂತೆ ಶಬ್ದ ಮಾಡಲಿಕ್ಕೆ ಶುರು ಮಾಡುತ್ತೇವೆ. ಆ ಕೀಟ ಈ ಭ್ರಮರವೇ ಆಗೋಲ್ಲ, ಭ್ರಮರದಂತೆ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ದೇವರಂತೆ ಆಗುತ್ತೇವೆ ವಿನಃ ದೇವರೇ ಆಗೋಲ್ಲ. ಎಂಥ ಸಿದ್ಧಾಂತ ಇದರಲ್ಲಿ! ಬಹಳಷ್ಟು ಜನ ಹೇಳ್ತಾರಲ್ಲ, ನಾವೇ ದೇವರಾಗುವುದು ಅಂತ ಬಹಳ ಜನ ಹೇಳ್ತಾರಲ್ಲ. ಇಲ್ಲಿ ಕೀಟ ತಾನೇ ಭ್ರಮರ ಆಯಿತಾ, ಶಿಷ್ಯ ತಾನೇ ಗುರು ಆದನ, ಗುರುವಿನಂತೆ ಆದ, ಭ್ರಮರದಂತೆ ಆಯಿತು. ಅದೇ ರೀತಿಯಲ್ಲಿ ನಾವು ಕಿವಿಯಲ್ಲಿ ಭಗವಂತನ ಬಗ್ಗೆ ಝೇಂಕಾರವನ್ನು ಕೇಳಿ 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 ನಾಳೆ ನಾವು ಭಗವಂತನಂತೆ ಆಗ್ತೇವೆ ವಿನಃ ಭಗವಂತನೇ ಆಗೋಲ್ಲ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ, ಆದಿಯಂತೆ ಕವಿಯ ತಾಯಿಯ ಗರ್ಭದಲ್ಲಿ ಇರುವಾಗ ಹೇಗೆ ನಾವು ಕವಿಗಳಾಗಿದ್ದೇವೋ ಹಾಗೆಯೇ ಕವಿಗಳಾಗುವುದಕ್ಕೋಸ್ಕರ, ಆದಿಯಂತೆ ಕವಿಗಳಾಗುವುದಕ್ಕೋಸ್ಕರ ತೇನೇ ಬ್ರಹ್ಮ ಹೃದಯ. ಸುಭದ್ರೇನ ಅಪಹಾರ ಮಾಡಿ ಆಯ್ತು, ಯಾರು ಅದರ ಅಧಿಕಾರಿಯೇ, ಸುಭದ್ರೆಯ ಅಧಿಕಾರಿಯೇ. ಸುಭದ್ರೆ ಯಾರು? ಕೃಷ್ಣನ ತಂಗಿ. ಅವಳು ಕೇಳಿದ್ರಲ್ಲ ಕೃಷ್ಣನ ಹತ್ರ, ನನಗೇನು ಗತಿ ಅಂತ. ಅದಕ್ಕೆ ಬನ್ನಿ ನಮ್ಮಲ್ಲಿ ತಂಗಿ ಅಂತಂದ ಅಲ್ವ, ಅದಕ್ಕೆ ತಂಗಿಯಾಗಿ ಹುಟ್ಟಿದ್ದಳು ತಾನೆ ಅಂತ. ಸುಭದ್ರೆಯನ್ನು ಅರ್ಜುನ ಅಪಹರಿಸಿದ. ಅಪಹರಿಸಲಿಕ್ಕೆ ಅನುಕೂಲ ಮಾಡಿ ಕೊಟ್ಟದ್ದು ಯಾರು? ಅವನ ಭಾವ. ಆ ಭಾವನ ಹೆಸರೇನು? ಕೃಷ್ಣ. ಎಲ್ಲಿ ಅನುಕೂಲ ಮಾಡಿಕೊಟ್ಟ? ಯಾರು ಇಲ್ಲದಿರುವಾಗ ರಾತ್ರಿ ಹೊತ್ತಲ್ಲಿ ಹೋಗಿ ಸುಭದ್ರೆ ನಿನಗೇನೇ ಕೊಡ್ತೇನೆ ಅಂತ ಅಂದುಬಿಟ್ಟ. ಪಾಪ ಬಲರಾಮನಿಗೂ ಗೊತ್ತಿಲ್ಲ, ಅಲ್ಲಿಂದ ಶುರುವಾದದ್ದು ಏನು ತಮ್ಮ ಅಣ್ಣನಿಗೆ ಮೋಸ ಮಾಡಲಿಕ್ಕೆ. ಅಣ್ಣನನ್ನು ಬದಿಗಿಟ್ಟ, ಬೈಪಾಸ್ ಮಾಡಿದ, ತಮ್ಮ ತಂದೆಯೇ ರಾಜ್ಯದಲ್ಲಿ ಮುಂದುವರಿಯಲಿಕ್ಕೆ ಶುರು ಮಾಡಿದ. ಏನಿದು ಇದರ ಆಂತರ್ಯ ಏನು, ಆಧ್ಯಾತ್ಮಿಕ ಏನು ಇದರಲ್ಲಿ? ಬರೇ ಸುಭದ್ರೆಯನ್ನು ನಿನಗೆ ಕೊಡ್ತೇನೆ ಅಂತ ಅರ್ಜುನನಿಗೆ ಕೃಷ್ಣ ಇಷ್ಟೇ ಹೇಳಿದ್ದು ಅಂತ ತೆಕ್ಕೊಳ್ಳಿಕ್ಕಿಲ್ಲ. ಆಧ್ಯಾತ್ಮ ಏನು ಅಂತಂದರೆ, ಸುಭದ್ರೆ ಎಂಬ ಪುರಾಣಗಳನ್ನು ಅರ್ಜುನನೆಂಬ ಅಧಿಕಾರಿಗೆ ಕೊಡಲಿಕ್ಕೆ ಕೃಷ್ಣ ಅರ್ಜುನನ ಹತ್ರ ಹೇಳಿದ್ದು. ಸುಭದ್ರೆ ಯಾರು? ಜನ್ಮಾಂತರದಲ್ಲಿ ತ್ರಿಜಟ ಗೊತ್ತಾ? ಸೀತಾಯಾಹ ಪ್ರಾಕ್ ನಿತ್ಯ ಶುಶ್ರೂಷಣಾತ್, ಆಚಾರ್ಯ ಮಧ್ವರಂತಾರೆ. ಅದರಲ್ಲೊಂದು ಆಶ್ಚರ್ಯ ಅಂತಂದರೆ, ಜಗನ್ನಾಥದಾಸರು ಎಲ್ಲರ ಬಗ್ಗೆ ಎಲ್ಲಿಯ ತನಕ ಕೃಷ್ಣನಿಗೆ ಗಂಧವನ್ನು ಕೊಟ್ಟಿರತಕ್ಕಂಥ ಕುಬ್ಜೆಯ ಬಗ್ಗೆಯೂ ಕೂಡ ಜಗನ್ನಾಥದಾಸರು ಹರಿಕಥಾಮೃತದ ಉಲ್ಲೇಖ ಮಾಡ್ತಾರೆ, ಆದರೆ ಸುಭದ್ರೆ ಉಲ್ಲೇಖ ಮಾಡ್ತಾನೇ ಇಲ್ಲ. ಸುಭದ್ರೆ ಯಾರು ಹಿಂದಿನ ಧರ್ಮದಲ್ಲಿ ಯಾರು ಅಂತ ಉಲ್ಲೇಖ ಮಾಡಿಲ್ಲ. ಪ್ರಾಯಶಃ ನನಗೆ ತೋರುತ್ತೆ ಅವಳನ್ನು ಇವರು ಕೂಡ ಗುಟ್ಟಲ್ಲೇ ಇಟ್ಟರು ಅಂತ.
ಅದು ಅರ್ಜುನನಿಗೆ ಸಿಗತಕ್ಕಂಥ ಸುಭದ್ರೆ ಎಲ್ಲರ ಕಿವಿಗೆ ಬೀಳಬಾರದು ಅಂತ ಜಗನ್ನಾಥಾಸರು ಕೂಡ ಗುಟ್ಟಲ್ಲಿ ಸೀತಾಯಾಹ ಪ್ರಾಕ್ ನಿತ್ಯ ಶುಶ್ರೂಷಣಾತ್ ಅಲ್ವೋ, ಲಂಕೆಯಲ್ಲಿ ಸೀತೆ ಇರುವಾಗ ಸೀತೆ ಯಾರು? ವೈದಿಕ ಸಾಹಿತ್ಯ ಅಲ್ವೋ, ವೈದಿಕ ಸಾಹಿತ್ಯದ ರಕ್ಷಣೆಗೋಸ್ಕರ ವೈದಿಕ ಸಾಹಿತ್ಯ ಕಣ್ಣೀರು ಹಾಕತಾ ಇರುವಾಗ ಯಾರ್ಯಾರೋ ಬಂದು ವೈದಿಕ ಸಾಹಿತ್ಯವನ್ನು ಎಳೆಯುವಾಗ, ಅಯೋಗ್ಯರು ವೈದಿಕ ಸಾಹಿತ್ಯವನ್ನು ಎಳೆಯುವಾಗ, ರಾವಣನಂತಹ ಅಯೋಗ್ಯರು ಸೀತೆ ಎಂಬ ವೈದಿಕ ಸಾಹಿತ್ಯವನ್ನು ಎಳೆಯುವಾಗ ಅದರ ರಕ್ಷಣೆ ಮಾಡಲಿಕ್ಕೆ ಯಾರನ್ನು ಕೂತದ್ದು? ತ್ರಿಜಟ ಕೂತದ್ದು. ಹಾಗಾದರೆ ತ್ರಿಜಟ ಯಾರು? ತ್ರಿಜಟೆಯ ಸ್ವರೂಪ ಏನು? ಆಚಾರ್ಯ ಮಧ್ವರು ಸುಭದ್ರೆ ಸ್ವರೂಪ ಹೇಳಿದ್ರು ತ್ರಿಜಟ ಅಂತೇಳಿ. ತ್ರಿಜಟ ಸ್ವರೂಪ ನಾವೇ ತಿಳ್ಕೊಳ್ಬೇಕು. ತ್ರಿಜಟ ಯಾರು ಗೊತ್ತಾ? ಶ್ರುತಿ, ಇದು ಪುರಾಣಗಳ ಅಭಿಮಾನಿನಿ ತ್ರಿಜಟ. ಯಾಕೆ ತ್ರಿಜಟ ಪುರಾಣಗಳ ಅಭಿಮಾನಿನಿ ಯಾಕೆ? ಮತ್ತೇನಿಲ್ಲ, ವೈದಿಕ ಸಾಹಿತ್ಯ ಕಣ್ಣೀರು ಸುರಿಸುವಾಗ ಆ ವೈದಿಕ ಸಾಹಿತ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಬಂದದ್ದು ಪುರಾಣಗಳಲ್ಲೂ. ಬಿಬೇತಿ ಅಲ್ಪಶ್ರುತಾತು ವೇದ ಮಾಮಯಂ ಪ್ರಚಲಿಷ್ಯತಿ ಅಂತ ಒಂದು ಮಾತಂತಾರೆ. ಬಿಬೇತಿ ಹೆದರ್ತದೆ, ಯಾವುದು? ವೇದ, ವೈದಿಕ ಸಾಹಿತ್ಯ ಹೆದರ್ತದಂತೆ. ಯಾವಾಗ ಹೆದರುತ್ತೆ? ಯಾರ್ಯಾರೋ ಬಂದು ನನ್ನನ್ನು ತನ್ನ ಕಡೆಗೆ ಜಗ್ತಾ ಇದ್ದಾರೆ ಅಂತ ವೈದಿಕ ಸಾಹಿತ್ಯ ಹೆದರ್ತದಂತೆ, ಸೀತೆಯಂತೆ ಅಲ್ವೋ. ಅಯೋಗ್ಯರು ಕೂಡ ಈಗ ವೈದಿಕ ಸಾಹಿತ್ಯಕ್ಕೆ ಕೈ ಹಾಕಿದ್ದಾರಲ್ಲ, ವೇದ ನಮ್ಮನ್ನೇ ಹೇಳ್ತದೆ ಅಂತ ಅವರು ಹೇಳಲಿಕ್ಕೆ ತೊಡಗಿದ್ದಾರಲ್ವೋ ಅಯೋಗ್ಯರು. ಮಧ್ವರು ಬರುವುದಕ್ಕಿಂತ ಮೊದಲು ಬಂದವರೆಲ್ಲ ಮಾಡಿದ್ದೇನು ಅಂತಂದರೆ, ವೇದ ನಮಗೆ ಸೇರಿದ್ದು ಅಂತ ಹೇಳಿಕೊಂಡು ಬಂದ್ರಲ್ಲ, ವೇದವನ್ನು ಎಳೆದ್ರಲ್ಲ, ರಾವಣ ಸೀತೆಯನ್ನು ಎಳೆದಂತೆ ವೇದವನ್ನು ಎಳೆದ್ರಲ್ಲ, ಹಾಗಾದರೆ ಸೀತೆ ಕಣ್ಣೀರು ಹಾಕಿದ್ರಲ್ವೋ ಲಂಕೆಯಲ್ಲಿ. ಬಿಬೇತಿ ಅಲ್ಪಶ್ರುತಾತ್ ವೇದ, ಅಲ್ಪಶ್ರುತಾತ್ ಸ್ವಲ್ಪ ಸ್ವಲ್ಪನೇ ಶಾಸ್ತ್ರದ ಬಗ್ಗೆ ಶ್ರವಣ ಮಾಡಿದವ, ವೇದ ಅಧ್ಯಯನಕ್ಕೆ ಅಂತ ತೊಡಗಿದಾಗ ವೇದ ಹೆದರ್ತಾಳೆ ಅಂತೆ, ನನ್ನನ್ನು ಎಲ್ಲಿ ದಾರಿ ತಪ್ಪಿಸ್ತಾನೆ ಅಂತ ಹೆದರ್ತಾಳೆ ಅಂತೆ. ಹಾಗಾದ್ರೆ ಅಂಥ ಸಂದರ್ಭದಲ್ಲಿ ವೇದಕ್ಕೆ ಹೀಗೇನೆ ಅರ್ಥ ಮಾಡಬೇಕು ಅಂಥೇಳಿ ಆಚೆಯಿಂದ ಈಚೆಯಿಂದ ನಿಂತದ್ದು ಪುರಾಣಗಳು. ಪುರಾಣಗಳನ್ನು ಓದಿ ವೇದಿಕ ಸಾಹಿತ್ಯಕ್ಕೆ ಅರ್ಥ ಮಾಡಬೇಕು ಅಂತಾರೆ. ದಿಢೀರು ಅಂತ ವೇದ ಪುಸ್ತಕ ಹಿಡ್ಕೊಂಡು ಇದಕ್ಕೆ ನಾನು ಅರ್ಥ ಹೇಳ್ತೇನೆ ಅಂತಂದರೆ ಆಗೋ ಅಲ್ಲ ಅಂದರು. ಮೊದಲು ಪುರಾಣಗಳ ಅಧ್ಯಯನ ಆಗಲಿ ಚೆನ್ನಾಗಿ, ಆಮೇಲೆ ವೇದಕ್ಕೆ ಅರ್ಥ ಮಾಡಿ ಹೇಗೆ ಅರ್ಥ ಮಾಡಬೇಕು ಅಂತ ಗೊತ್ತಾಗುತ್ತಂತೆ. ಹಾಗಾದರೆ ವೇದ ಕಣ್ಣೀರು ಸುರಿಸುವಾಗ ಅದರ ರಕ್ಷಣೆಗೆ ನಿಂತದ್ದು ತ್ರಿಜಟ, ಸೀತೆ ಕಣ್ಣೀರು ಸುರಿಸುವಾಗ ಅವಳ ರಕ್ಷಣೆಗೆ ನಿಂತದ್ದು ತ್ರಿಜಟ, ವೇದ ಸಾಹಿತ್ಯ ಕಣ್ಣೀರು ಸುರಿಸುವಾಗ ಅದರ ರಕ್ಷಣೆಗೆ ನಿಂತದ್ದು ಪುರಾಣಗಳು. ಹಾಗಾದರೆ ತ್ರಿಜಟ ಯಾರಾದಳು? ಪುರಾಣಗಳ ಅಭಿಮಾನಿನಿ ಅಂತಾದಳು. ಅಂತಹ ಪುರಾಣಗಳನ್ನು ಕೃಷ್ಣ ಜನ್ಮಾಂತರದಲ್ಲಿ ತನ್ನೊಟ್ಟಿಗೆ ಇಟ್ಟುಕೊಂಡ. ಯಾಕೆ? ತನ್ನ ಹೆಂಡತಿಗೆ ಆವಾಗ ಆದಂತೆ ಈವಾಗ ದುಃಖ ಬರಬಾರ್ದು ಎನ್ನತಕ್ಕಂಥ ದೃಷ್ಟಿಯಲ್ಲಿ ತನ್ನ ಜೊತೆಗೆ. ನಾವು ಪುರಾಣಗಳು ನಮ್ಮ ಜೊತೆಯಲ್ಲೇ ಇಟ್ಟುಕೊಂಡ್ರೆ ವೇದಕ್ಕೆ ಅರ್ಥ ಮಾಡಲಿಕ್ಕೆ ನಮಗೆ ಧೈರ್ಯ ಬರುತ್ತೆ, ವೇದ ದಾರಿ ತಪ್ಪುವ ಪ್ರಸಂಗ ಬರೋಲ್ಲ ಅಂತಾರೆ. ಹಾಗಾದರೆ ಅಂತಹ ಪುರಾಣಗಳ ಅಭಿಮಾನಿನಿಯಾಗಿರತಕ್ಕಂತಹ ತ್ರಿಜಟಾಳನ್ನು ತನ್ನ ತಂಗಿ ಸುಭದ್ರ, ಸುಭದ್ರೆಯನ್ನಾಗಿ ತನ್ನ ಜೊತೆಗೆ ಕೃಷ್ಣ ಇಟ್ಟುಕೊಂಡ. ಹಾಗಾದರೆ ಸುಭದ್ರ ಅಂದರೆ ಪುರಾಣಗಳ ಅಭಿಮಾನಿ ನಿಂತಾಯ್ತಲ್ಲ, ಪುರಾಣಗಳ ಶ್ರವಣಕ್ಕೆ ಅಧಿಕಾರಿ ಯಾರು? ಧರ್ಮರಾಜನ ಸ್ಥಾನ ಏನು? ಧರ್ಮ ಅಲ್ವೋ. ಭೀಮಸೇನನ ಸ್ಥಾನ ಏನು? ಭಕ್ತ್ಯಾದಿ ದಶಕ. ಅದರ ಬಗ್ಗೆ ಹೇಳ್ತಾ ಹೋದ್ರೆ ಅದೊಂದು ಬೇರೆನೆ ದಾರಿಯಾಗುತ್ತೆ, ಇಷ್ಟೇ ತಿಳ್ಕೊಳ್ಳೋಣ. ಧರ್ಮ ಅಂದರೆ ಧರ್ಮರಾಜ. ನಮ್ಮ ಜೀವನದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷ ಅಂತ ಧರ್ಮ ಅಂತ ಉಂಟಲ್ಲ, ಧರ್ಮ ಅಂದರೆ ಧರ್ಮರಾಜ. ಆಮೇಲೆ ಪ್ರಜ್ಞಾ ಮೇಧ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲ ಇದೆಲ್ಲ ಯಾರು? ಇದೆಲ್ಲ ಭೀಮಸೇನ. ಅರ್ಜುನ ಯಾರು? ಅರ್ಜುನ ಯಾರು ಅಂತಂದರೆ ಶ್ರವಣ ಮನನ ನಿಧಿಧ್ಯಾಸನ ಅರ್ಜುನನ ಪ್ರತೀಕ. ಹಾಗಾದರೆ ಅರ್ಜುನ ಯಾರು? ಅರ್ಜುನ ಶ್ರವಣ. ಅರ್ಜುನನ ಕೆಲಸ ಏನು? ಶ್ರವಣ ಮಾಡುವುದು ಅರ್ಜುನನ ಕೆಲಸ. ಯಾವುದರ ಶ್ರವಣ ಮಾಡುವುದು? ಪುರಾಣಗಳ ಶ್ರವಣ ಮಾಡುವುದು ಅರ್ಜುನನ ಕೆಲಸ. ಕೃಷ್ಣ ಏನು ಮಾಡಿದ? ಪುರಾಣ ಶ್ರವಣ ಮಾಡಿಸ್ತೇನೆ ಅಂತ ಸುಭದ್ರೆಯನ್ನು ಕೊಟ್ಟುಬಿಟ್ಟ. ಅದು ಕೂಡ ಪುರಾಣ ಶ್ರವಣ ಹೇಗೆ ಮಾಡಿಸಬೇಕು? ಹೀಗೆ ಧ್ವನಿವರ್ಧಕ ಇಟ್ಟಲ್ಲ, ರಹಸ್ಯತಿ ರಹಸ್ಯಂತದ್ ಬ್ರಹ್ಮ ಬ್ರಹ್ಮ ಸಮೋದದೌ. ಗಾಯತ್ರಿ ಉಪದೇಶ ಮಾಡುವಾಗ ಒಂದು ಮುಸುಕು ಹಾಕ್ತಾರಲ್ವೋ ತೊಡೆಯಲ್ಲಿ ಕೂಡಿಸುಂದ ನಿನ್ನೆ ನೋಡಿ ಆಯಿತು. ಯಾಕೆ? ಗಾಯತ್ರಿ ಪಕ್ಕ ಗ್ರಹಣ ಆಗಬೇಕು ಅಂತಾದರೆ ನಾರದರ ಅನುಗ್ರಹ ಆಗಬೇಕು.
ನಾರದರು ತೊಡೆಯಲ್ಲೇ ಕೂತಿರ್ತಾರೆ. ಅದಕ್ಕೋಸ್ಕರ ಮಗುವನ್ನು ಕೂಡ ತೊಡೆಯಲ್ಲೇ ಕೂಡಿಸಿದರೆ ನಾರದರ ಅನುಗ್ರಹ ಬೇಗ ಆಗುತ್ತೆ. ನಾರದ ಅಂತ ಹೆಸರು ಯಾಕೆ? ಅದು ಜಗಳ ಉಂಟು ಮಾಡ್ತಾರೆ, ಆದ್ದರಿಂದ ನಾರದರು ತಂದು ಬಿಡ್ತೇವೆ ಕೂಡಲೇ. ಅಲ್ಲ, ನರರಿಗೆ ಸಂಬಂಧಪಟ್ಟದ್ದನ್ನು ಕೊಡ್ತಾರೆ, ಆದ್ದರಿಂದ ನಾರದ. ನರರಿಗೆ ಸಂಬಂಧಪಟ್ಟದ್ದು ನಾರ, ಅದನ್ನು ದ ಕೊಡ್ತಾರೆ, ಆದ್ದರಿಂದ ನಾರದ. ನರರಾದ ನಮಗೆ ಸಂಬಂಧಪಟ್ಟದ್ದು ವೈದಿಕ ಸಾಹಿತ್ಯ, ಅದನ್ನು ನಮಗೆ ಒದಗಿಸಿಕೊಡ್ತಾರೆ, ಆದ್ದರಿಂದ ನಾರದ. ಅದು ಬಿಟ್ಟು ನಾವು ಪ್ರತಿ ದಿವಸ ನಾರದರೆ 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 ಏನು ಜಗಳ ಗಂಟ್ರೆ ಜಗಳ ಗಂಟ್ರೆ, ಮೊದಲೇ ಜಗಳ ಮಾಡೋದರಲ್ಲಿ ಗಂಟಿನಂತೆ ಇದ್ದೇವೆ ನಾವು. ಪುನಃ ಅವರನ್ನು ಚಿಂತನೆ ಮಾಡಿಬಿಟ್ರೆ ಅದಕ್ಕೆ ತುಪ್ಪ ಸುರಿದಂತೆ ಆಗಿಬಿಡುತ್ತೆ. ಮೊದಲೇ ಸುಸ್ತಾಗಿರೋ ನಮ್ಮ ಸಮಾಜ ಜಗಳ ಮಾಡಿ 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 ಮಾಡಿ. ಆದ್ದರಿಂದ ಹಾಗೆ ಚಿಂತನೆ ಮಾಡುವುದಲ್ಲ, ಜಗಳ ಬಿಡಿಸುವ ರೀತಿಯಲ್ಲಿ ನಾರದರ ಚಿಂತನೆ. ಮಹಾರಾಯ, ಇನ್ನೊಬ್ಬರ ಜಗಳಕ್ಕೆ ತಲೆ ಹಾಕುವುದಕ್ಕಿಂತ ವೈದಿಕ ಸಾಹಿತ್ಯದಲ್ಲಿ ತಲೆ ಹಾಕಲಿಕ್ಕೆ ಅನುಕೂಲ ಮಾಡಿ ಕೊಡಪ್ಪ ಅಂತ ಚಿಂತನೆ ಮಾಡಿಕೊಂಡು ನಾರದ 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 ಅಂತ ಅವರನ್ನು ತೊಡೆಯಲ್ಲಿ ಕೂಡಿಸಿಕೊಳ್ಳೋಣ. ನಮಗೆ ತುಂಬ ಪ್ರಿಯವಾದ್ದನ್ನು ತೊಡೆಯಲ್ಲೇ ಕೂಡಿಸಿಕೊಳ್ತೇವಲ್ಲ, ನಮ್ಮ ಮಗು ಮೊಮ್ಮಗು ಅದಕ್ಕೆ ತೊಡೆಯಲ್ಲೇ ಜಾಗ. ನಮಗೆ ತುಂಬ ಇಷ್ಟವಾದ ತಿಂಡಿ ಅದಕ್ಕೆ ತೊಡೆಯಲ್ಲೇ ಜಾಗ. ಏನೋ ನಾವು ಸ್ವಲ್ಪ ಬ್ರಾಹ್ಮರಾದ್ರಿಂದ ಮುಂದೆ ಎಲೆ ಹಾಕ್ಕೊಂಡು ಅಲ್ಲಿಂದಲೇ ತಿಂತೇವೆ. ಇತರ ವರ್ಗದವರಿದ್ದಾರೆ, ಅವರು ತಿಂಬುವ ಕ್ರಮ ನೋಡಿ, ತಟ್ಟೆಯಲ್ಲಿ ಹಾಕ್ತಾರೆ, ತಟ್ಟೆ ತೊಡೆಯ ಮೇಲೆ ಇಡ್ತಾರೆ, ಅಲ್ಲೇ ತಿಂತಾರೆ. ಯಾಕೆ ಇಷ್ಟವಾದ್ದು ಅಂತ ಅರ್ಥ ತಾನೆ. ಹಾಗಾದರೆ ನಾರದು ನಮಗೆ ಇಷ್ಟ, ಆದ್ದರಿಂದ ಅವರ ಸ್ಥಾನವನ್ನು ತೊಡೆಯಲ್ಲೇ ಚಿಂತನೆ ಮಾಡೋಣ, ಅಲ್ಲಿ ಮಗುವನ್ನು ಕೂಡಿಸೋಣ, ಆ ಮಗುವಿಗೆ ಗಾಯತ್ರಿ ಉಪದೇಶ ಮಾಡೋಣ. ಮಾಡತಕ್ಕಂಥ ಗಾಯತ್ರಿ ಉಪದೇಶ ಬೇರೆಯವರಿಗೆ ಕೇಳದಿರಲಿ, ಅದಕ್ಕೋಸ್ಕರ ಮೇಳ ಆಗಲಿ. ಆದ್ದರಿಂದ ಮೇಳ ಆದದ್ದು ದೋಷ ಏನು ಗೊತ್ತಾ? ಒಂದು, ಅಪ್ಪ ಜಪ ಮಾಡುವುದೇ ಇಲ್ಲ. ಯಾಕೆ? ಗಾಯತ್ರಿ ಉಪದೇಶ ಮಾಡುವಾಗ ಮೇಳ ಆಗ್ತಾ ಇರ್ತದೆ, ಏನು ಹೇಳ್ತಾರೆ ಅಂತ ಗೊತ್ತೇ ಆಗೋಲ್ಲ. ಅಲ್ಲಿ ಮುಂಬೈಯಲ್ಲಿ ಒಬ್ಬರು ಸತ್ಯನಾರಾಯಣ ಕಥೆಯವರು ಇದ್ದರು, ಅವರ ಹತ್ರ ಸತ್ಯನಾರಾಯಣ ಕಥೆಗೆ ದಿವಸ ಕೊಡಿ ಅಂತಂದರೆ ಅವರು ಮೇಳದವನ ಹತ್ರ ಕೇಳೋದು, ಒಂದು ದಿವಸ ಕೊಡಯ್ಯ ಅಂತ. ಅವ ದಿವಸ ಕೊಟ್ಟ ಮೇಲೆ ಯಜಮಾನನಿಗೆ ಆ ಸತ್ಯನಾರಾಯಣ ಕಥೆ ಮಾಡುವವರು ಬಂದು ಹೇಳೋದು, ಇಂಥ ದಿವಸ ಆಗ್ಬೋದು ಅಂತ. ಯಾಕೆ ಗೊತ್ತಾ? ಸತ್ಯನಾರಾಯಣ ಕಥೆ ಶುರುವಾಗುವಾಗ ಮೇಳ ಶುರುವಾಗಬೇಕು, ಕೊನೆ ಮಂಗಳಾರತಿ ಇಡುವ ತನಕ ಮೇಳ ಆಗತಾನೆ ಇರಬೇಕು. ಯಾಕೆ? ಇವರಿಗೆ ಮಂತ್ರನೇ ಬರೋಲ್ಲ, ಅದಕ್ಕೋಸ್ಕರ. ಆ ಮೇಳದ ದುರುಪಯೋಗ ಅಷ್ಟು ಇದೆ. ಮೇಳದ ಉದ್ದೇಶ ಏನು ಅಂತಂದರೆ ಮತ್ತೇನು ಅಲ್ಲ, ಕೊಡತಕ್ಕಂಥ ವಿದ್ಯೆ ಮತ್ತೊಬ್ಬರಿಗೆ ಕೇಳಬಾರದು ಅಂತ ಅಷ್ಟೇ ಉದ್ದೇಶ. ಅದಕ್ಕೋಸ್ಕರ ಮೇಳ ಇರುವುದು. ಗುಟ್ಟಲ್ಲಿ ಅಲ್ವೋ ಮಧ್ವರು ತನ್ನ ತಮ್ಮನಿಗೆ ಪ್ರಣವವನ್ನು ಕೊಡುವಾಗ ನಾರಾಯಣ ಪಂಡಿತ ಅಂತಾರೆ, ರಹಸಿ ಅತಿ ರಹಸ್ಯಂ ಬ್ರಹ್ಮ ಬ್ರಹ್ಮ ಸಮಃ ದದವು ಅಂತ ಒಂದು ಮಾತಂತಾರೆ. ಬಹಳ ಗುಟ್ಟಲ್ಲಿ ಪ್ರಣವೋಪದೇಶ ಮಾಡಿದ್ರು ಅಂತಾರೆ. ಅದೇ ರೀತಿಯಲ್ಲಿ ಅರ್ಜುನನಿಗೆ ಕೃಷ್ಣ ರಾತ್ರಿಯಲ್ಲಿ ಯಾರೂ ಇಲ್ಲದಿರುವಾಗ ತನ್ನ ಹೆಂಡತಿಯನ್ನು ಕರ್ಕೊಂಡು ಭಾಮೆಯನ್ನು ಕರ್ಕೊಂಡು ರಾತ್ರಿಯಲ್ಲಿ ಅರ್ಜುನ ಸ್ವಾಮಿಗಳಾಗಿ ಬಂದು ಕೂತಾಗಿದೆ ಆ ಗುಡ್ಡದಲ್ಲಿ. ಆ ಸ್ವಾಮಿಗಳ ಕಿವಿಯಲ್ಲಿ ಕೃಷ್ಣ ಮೆಲ್ಲ ಊದಿದ, ಸುಭದ್ರೆ ನಿನಗೆ ಕೊಡ್ತೇನೆ. ಸುಭದ್ರೆ ಅಂದರೆ ಪುರಾಣಗಳು, ಪುರಾಣಗಳು ನಿನಗೆ ಕೊಡ್ತೇನೆ. ಯಾಕೆ? ಅರ್ಜುನ ಶ್ರವಣದ ಅಧಿಕಾರಿ. ಇದನ್ನು ಜೀವನದಲ್ಲಿ ನಿತ್ಯ ಚಿಂತನೆ ಮಾಡೋಣ, ನೋಡಿ ನಮಗೂ ಒದಗಿ ಬರುತ್ತಂತಹ ವಾತಾವರಣ ಒದಗಿ ಬರುತ್ತೆ. ಏನೋ ನಮಗೆ ತುಂಬ ಅಧ್ಯಯನ ಮಾಡಬೇಕು ಅಂತ ಆಸೆ ಇರುತ್ತಲ್ಲ, ಅರ್ಜುನನಿಗೆ ಆಸೆ ಇತ್ತಲ್ಲ, ಸುಭದ್ರೆಯನ್ನು ಪಡೀಬೇಕು ಅಂತ ಅರ್ಜುನನಿಗೆ ತುಂಬ ಆಸೆ ಇತ್ತಲ್ಲ, ಅವನಿಗೆ ಹೇಗೆ ಬಿತ್ತಲ್ಲ ಏನು ಅಂತ. ದುರ್ಯೋಧನನಿಗೆ ಸುಭದ್ರೆಯನ್ನು ಅಣ್ಣ ಬಲರಾಮ ಕೊಡ್ತಾನೆ ಅಂತ ಸುದ್ದಿ ಇಲ್ಲಿ ಬಿದ್ದ ಕೂಡಲೇ ಏನು ಮಾಡಿದ? ಸ್ವಾಮಿಗಳಾದ. ವೈದಿಕ ವೇಷ ತೊಟ್ಟ ನೋಡಿ, ಒಂದು ವೈದಿಕ ವೇಷವನ್ನು ತೊಟ್ಟವರು ಇಬ್ಬರು, ಒಂದು ರಾವಣ ಮತ್ತೊಂದು ಅರ್ಜುನ. ಇಬ್ಬರು ಕೂಡ ಯಾವುದಕ್ಕೋಸ್ಕರ, ಯಾವುದಕ್ಕೆ ಕೈ ಹಾಕಿದವರು? ಒಬ್ಬ ವೈದಿಕ ಸಾಹಿತ್ಯಕ್ಕೆ ಕೈ ಹಾಕಿದವ, ಮತ್ತೊಬ್ಬ ಪುರಾಣಕ್ಕೆ ಕೈ ಹಾಕಿದವ. ಅಂತೂ ಇಬ್ಬರಿಗೂ ಗೊತ್ತು ಏನು ಅಂತ, ಪುರಾಣ ಅಥವಾ ವೇದ ಓದಬೇಕು ಅಂತಾದರೆ ಸರ್ವ ತ್ಯಾಗ ಮಾಡಬೇಕನ್ನೋದು ಇಬ್ಬರಿಗೂ ಗೊತ್ತು. ಆದ್ದರಿಂದ ವೈದಿಕ ವೇಷ ತೊಟ್ಟರು, ಆದ್ದರಿಂದ ಸನ್ಯಾಸಿ ವೇಷ ತೊಟ್ಟರು. ಎಂಥ ಬೆಲೆ ಅಲ್ವೋ, ಅವರಿಗೂ ಗೊತ್ತಲ್ವೋ, ರಾವಣನಿಗೂ ಗೊತ್ತಲ್ವೋ ಏನು ಅಂತ. ವೇದವನ್ನು ಹಿಡಿಯಬೇಕು ಅಂತಾದರೆ ನನ್ನ ಲೌಕಿಕ ವೇಷಕ್ಕೆ ವೇದ ಬರೋಲ್ಲ, ವೇದವನ್ನು ಸ್ವೀಕಾರ ಮಾಡಬೇಕಾದ್ರೆ ವೈದಿಕ ವೇಷನೇ ಆಗಬೇಕು ಅಂತ. ರಾವಣನೂ ಕೂಡ ವೈದಿಕ ವೇಷ ತೊಟ್ಟ. ಈಚೆ ಬದಲಿ ಅರ್ಜುನ ಪುರಾಣಗಳನ್ನು ಹಿಡಿಬೇಕೀಗ, ಪುರಾಣ ಹಿಡಿಬೇಕು ಅಂದರೆ ವೈದಿಕ ವೇಷ ನಾನು ತೊಡಬೇಕು, ನನ್ನ ಕ್ಷಾತ್ರ ವೇಷಕ್ಕೆ ಪುರಾಣ ಜಗ್ಗೋ ಅಲ್ಲ ಅಂತಂದ, ತಾನು ವೈದಿಕ ವೇಷ ತೊಟ್ಟ. ವೈದಿಕ ವೇಷಕ್ಕೆ ಅಷ್ಟು ಬೆಲೆ ಉಂಟಲ್ಲ. ಹೀಗೆ ಒಂದು ಸಂದರ್ಭದಲ್ಲಿ ಉಡುಪಿಯಿಂದ ಹೊರಟು ಮುಂಬೈಗೆ ಹೋಗ್ತಿದ್ದೆ, ಆವಾಗ ರಾಜ್ಯ ಬದಲಾಯಿತು, ಕರ್ನಾಟಕ ಹೋಗಿ ಮಹಾರಾಷ್ಟ್ರ ಬಂತು. ನಿಲ್ಲಿಸಿದ, ಗೊತ್ತು ಯಾರು ನಿಲ್ಲಿಸಿದ್ದು ಅಂತ. ಅಲ್ಲಿ ರಸ್ತೆಯಲ್ಲಿ ಆರಕ್ಷಕರು ಇರ್ತಾರಲ್ಲ,
ಅವನ ಒಳಗೆ ಜನ ಎಷ್ಟು ಅಂತ ನೋಡೋದಲ್ಲ, ಮೊದಲು ಬೋರ್ಡ್ ನೋಡೋದು ಯಾವ ರಾಜ್ಯದ್ದು ಅಂತ. ಮಹಾರಾಷ್ಟ್ರದ್ದಾದರೆ ತೆಪ್ಪಗೆ ಹೋಗಿ ಅಂತಂತಾನೆ, ಬೇರೆ ರಾಜ್ಯದಾದ್ರೆ ನಿಲ್ಲಿಸಿದ. ನಮ್ಮ ಗಾಡಿ ಕೆ ಎ ಅಂತಿತ್ತು, ನಿಲ್ಲಿಸಿದ. ನಿಲ್ಲಿಸಿದ ಮೇಲೆ ಇಳಿಬೇಕಾ? ನಾವು ಇಳಿಲಿಲ್ಲ, ಅಲ್ಲೇ ಕೂತು, ನಮಗೇನು ಅವಸರ ಇರಲಿಲ್ಲ, ಅಲ್ಲೇ ಗಾಡಿಯಲ್ಲೇ ಕೂತು. ಅವು ಬರಲೇ ಇಲ್ಲ. ಮತ್ತೆ ನಾವೇ ಮೆಲ್ಲ ಒಬ್ಬನನ್ನು ಕಳಿಸಿಕೊಟ್ಟೆ, ಒಬ್ಬ ವೈದಿಕನನ್ನು ಕಳಿಸಿಕೊಟ್ಟೆ. ಹೋಗ್ತಿರ್ಬೇಕಾದ್ರೆ ಅಲ್ಲಿಂದ ನೋಡಿದೆ, ಚಲೋ ಅಂತ. ಯಾಕೆ ಚಲೋ ಅಂತಂದದ್ದು? ವೈದಿಕ ವೇಷ ನೋಡಿ ಅವ ಚಲೋ ಅಂತಂದದ್ದು. ಯಾಕೆ? ಇವನಿಂದ ಏನು ಸಿಗೋಲ್ಲ ಅಂತ ಗೊತ್ತವನಿಗೆ, ವೈದಿಕರಿಂದ ಏನು ತಗೊಳ್ಳಿಕ್ಕೆ ಆಗೋಲ್ಲ ಅಂತ ಗೊತ್ತ. ಲೌಕಿಕರಿಂದ ಆದರೆ ಧೈರ್ಯದಲ್ಲಿ ತಗೊಳ್ತೇನೆ, ವೈದಿಕರಿಂದ ಹಾಗೆಲ್ಲ ತಗೊಳ್ಳಿಕ್ಕೆ ಅವನಿಗೆ ಗೊತ್ತು ಕಾಣುತ್ತೆ. ವೈದಿಕರು ಕೊಡೋಕ್ಕಾದ ಅದು ಬೆಂಕಿ ದುಡ್ಡಲ್ಲ ಅಂತ ಅವನಿಗೆ ಗೊತ್ತು ಕಾಣುತ್ತೆ. ಆದ್ದರಿಂದ ಬೇಡ ಚಲೋ ಅಂತ ಅಂದುಬಿಟ್ಟ. ಹಾಗಾದ್ರೆ ಒಂದು ವೈದಿಕ ವೇಷಕ್ಕೆ ಎಷ್ಟು ಮಹತ್ವ ಉಂಟು ನೋಡಿ. ಎಲ್ಲಿ ಕೂಡ ಅಡೆ ತಡೆ ಇರೋಲ್ಲ ವೈದಿಕ ವೇಷಕ್ಕೆ, ಸೀದಾ ಪ್ರವೇಶ ಸಿಗುತ್ತಲ್ವೋ. ಅದೇ ರೀತಿಯಲ್ಲಿ ಸೀತೆ ಎಂಬ ವೇದವನ್ನು ಪಡೆಯುವುದಕ್ಕೋಸ್ಕರ ರಾವಣನೂ ಕೂಡ ನನ್ನ ಈ ವೇಷಕ್ಕೆ ನನಗೆ ವೈದಿಕ, ನೀವು ಸೂಟು ಬೂಟು ಹಾಕ್ಕೊಂಡು ವಿದ್ವಾಂಸರ ಹತ್ರ ಪಾಠ ಮಾಡಿ ಅಂತೇಳಿ ಮಾಡ್ತಾರ? ಇಲ್ಲಿ ಒಳಗೆ ಬರಬೇಕಾದ್ರೇ ಪಂಚ ಬೂಟ್ಕೊಂಡು ಬಾ ಅಂತ. ಹಾಗಾದರೆ ನೋಡಿ, ಪಂಚ ಸೂಟು ಲೌಕಿಕ ವೇಷಕ್ಕೆ ವೇದ ಸಿಗೋಲ್ಲ, ಲೌಕಿಕ ವೇಷಕ್ಕೆ ಶಾಸ್ತ್ರ ಸಿಗೋಲ್ಲ, ವಿದ್ವಾಂಸರು ಲೌಕಿಕ ವೇಷಕ್ಕೆ ಶಾಸ್ತ್ರ ಕೊಡೋಲ್ಲ. ಏನಂತಾರೆ? ವೈದಿಕ ವೇಷ ಹಾಕಿಕೊಂಡು ಬಾ, ಪಾಠ ಮಾಡ್ತೇನೆ ಅಂತಾರೆ. ನಮಗೆ ಬಂದದ್ದು ರಾವಣನಿಂದ. ರಾವಣನಿಗೂ ಗೊತ್ತು ನನ್ನ ಲೌಕಿಕ ವೇಷಕ್ಕೆ ವೇದ ಸಿಗೋಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ವೈದಿಕ ವೇಷ ತೊಟ್ಟ, ಸೀತೆಯನ್ನು ಪಡ್ಕೊಂಡ, ತನ್ನ ಮನೆಗೆ ಹೊರಟೇ ಬಿಟ್ಟ. ಮತ್ತೊಬ್ಬ ಯಾರು? ಅರ್ಜುನ. ಅರ್ಜುನನಿಗೆ ಗೊತ್ತು ಈಗ ಸುಭದ್ರೆಯನ್ನು ಪಡೆಯಬೇಕು, ಪಡೀಬೇಕಾದ್ರೆ ನಾನು ವೈದಿಕ ವೇಷ ಹಾಕಬೇಕು, ವೈದಿಕ ವೇಷ ಹಾಕಿದ್ರೆ ಮಾತ್ರ ನನಗೆ ಸುಭದ್ರೆ ಅನ್ನತಕ್ಕಂಥ ಪುರಾಣ ಸಿಗುತ್ತೆ ಅಂದ. ವೈದಿಕ ವೇಷ ತೊಟ್ಟ. ಅದರಲ್ಲಿ ಕೂಡ ವೈದಿಕದಲ್ಲಿ ಸುಭದ್ರೆ ಅಥವಾ ಪುರಾಣ ಇದನ್ನೆಲ್ಲ ಪಡೀಲಿಕ್ಕೆ ಸುಲಭವಾದ ವೇಷ ಅಂದರೆ ಸ್ವಾಮಿಗಳಾಗು, ಸ್ವಾಮಿಗಳಾಗಿಯೇ ಬಿಟ್ಟ. ಅದಂತೂ ಈಗಂತೂ ಕೆಲವು ಸ್ವಾಮಿಗಳಿಗೆ ಲೆಕ್ಕನೇ ಇಲ್ಲ. ನಿಮ್ಗೆ ಎಷ್ಟು ಜನ ಸ್ವಾಮಿಗಳಿಗೆ ಬೇಕು ಹೇಳಿ? ಇಡಿಯ ಬಿಡಿಯೋ ಎಲ್ಲ ಭಾರಿ 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 ಸಿಗ್ತಾರೆ. ಎಲ್ಲ ಆ ಕಾಲದಲ್ಲಿ ಬಂದವರು, ಆ ಕಾಲದಿಂದ ಬಂದವರು ಕಾಣುತ್ತೆ. ಆ ಧಾಟಿಯಲ್ಲಿ ಅರ್ಜುನ ತಾನು ಸನ್ಯಾಸಿ ವೇಷ ತೊಟ್ಟ, ಕೃಷ್ಣ ಅಂದ ಕೊಡ್ತೇನೆ ನಿನಗೆ ಅಂತಂದ. ರಾತ್ರಿಯಲ್ಲಿ ಅಂದ, ಏಕಾಂತದಲ್ಲಿ ಅಂದ, ರಹಸ್ಯದಲ್ಲಿ ಅಂದ. ಕೃಷ್ಣ ಬಂದ, ಬಾಮೆನ ಜೊತೆ ಕೂಡಿ ಮಲಗಿದ. ಅರ್ಜುನನಿಗೆ ಗಟ್ಟಿಯಾಯಿತು, ಖಂಡಿತ ಸುಭದ್ರನಿಗೆ ಸಿಕ್ಕಿಯೇ ಸಿಗ್ತಾಳೆ. ನಾನು ಶ್ರವಣಾಧಿಕ, ನಾನು ಈ ಕತೆ ಯಾಕೆ ಹೇಳ್ತೇನೆ ಅಂತಂದರೆ, ನಮಗೆ ಕೆಲವರಿಗೆ ತುಂಬ ತುಡಿತ ಇರುತ್ತೆ. ಏನು ಅಂತ? ಅಧ್ಯಯನ ಮಾಡಬೇಕು, ಅಧ್ಯಯನ ಮಾಡಬೇಕು ಅಂತ ತುಂಬ ತುಡಿತ ಇರುತ್ತೆ. ಸುಭದ್ರೆ ಬೇಕು, ಸುಭದ್ರೆ ಬೇಕು ಅಂತ ತುಂಬ ತುಡಿತ ಇರುತ್ತೆ. ಅಂತಹ ನಾವು ಇದನ್ನು ಪ್ರತಿ ದಿವಸ ಮೆಲುಕು ಹಾಕಿದೆವು ಅಂತಂದರೆ, ಅರ್ಜುನ ತಾನು ಸನ್ಯಾಸಿಯಾಗಿ ಸುಭದ್ರೆ ಅನ್ನತಕ್ಕಂತಹ ಪುರಾಣಗಳು ಬೇಕು ಅಂತ ಸಂಕಲ್ಪ ಮಾಡಿದಾಗ ದೇವರು ಅಸ್ತು ಅಂತಂದ. ಈ ಘಟನೆಯನ್ನು ಜೀವನದಲ್ಲಿ ಮೆಲುಕು ಹಾಕಿದರೆ ನಮಗೂ ಕೂಡ ವಾತಾವರಣ ನಿರ್ಮಾಣ ಆಗುತ್ತೆ ನೋಡಿ. ಅಧ್ಯಯನಕ್ಕೆ ಬೇಕಾಗಿ ಸುಭದ್ರೆ ಅನ್ನತಕ್ಕಂಥ ಪುರಾಣಗಳು ನಮಗೂ ಕೂಡ ಒದಗಿ ಬರುತ್ತೆ. ಆ ದೃಷ್ಟಿಯಿಂದ ಕತೆಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು ಎನ್ನುವುದನ್ನು ನಾವು ಈ ಕಥೆಯಿಂದ ಕಲಿಯಬೇಕು. ಸರಿ, ಕೃಷ್ಣ ಏನೋ ಮಾತು ಕೊಟ್ಟ, ಕೊಡ್ತೇನೆ ಅಂತೇಳಿ. ಅದೇ ಯಜಮಾನರು ಒಪ್ಪಬೇಕಲ್ಲ. ಆ ಮನೆಯ ಯಜಮಾನರು ಬಲರಾಮ ದೇವರು, ಕೃಷ್ಣ ಅಲ್ಲ. ಆದರೂ ಅರ್ಜುನನಿಗೆ ಒಳಗಿನಿಂದ ಇತ್ತು ಧೈರ್ಯ, ಖಂಡಿತ ಕೃಷ್ಣ ಏನಾದರೂ ಮಾಡಿ ನನಗೆ ಕೊಟ್ಟೆ ಕೊಡ್ತಾನೆ ಅಂತ ಒಳಗಿನಿಂದ ಧೈರ್ಯ ಇತ್ತು. ಸರಿ, ಸುದ್ದಿ ಹೋಯಿತು ಎಲ್ಲ ಕಡೆಯೂ. ಏನು ಅಂತ? ಸ್ವಾಮಿಗಳು ಬಂದಿದ್ದಾರೆ ಊರಿಗೆ ಅಂತ. ಊರಿಗೆ ಸ್ವಾಮಿಗಳು ಬಂದರೆ ಅದನ್ನು ಮನೆಗೆ ಕರ್ಕೊಂಡು ಬರತಕ್ಕಂಥ ಜವಾಬ್ದಾರಿಯೆಲ್ಲ ಮನೆಯ ಯಜಮಾನನಿಗೆ. ಯಾರದ್ದು ಯಜಮಾನ? ಬಲರಾಮ. ಬಲರಾಮ ಹೋದ ಸ್ವಾಮಿಗಳನ್ನು ಕರೀಲಿಕ್ಕೆ ಅಂತ. ಬಲರಾಮ ಹೋದ, ಬರಬೇಕು. ಬಲರಾಮ ಹೋಗ್ತಾನೆ. ಹೋಗಿ, ಸ್ವಾಮಿಗಳೇ ಗುರುಭ್ಯೋ ನಮಃ ಅಂದ. ಅದು ಹೊಸ ಸ್ವಾಮಿಗಳು, ಅವರಿಗೆ ಗೊತ್ತಿಲ್ಲ ಏನಂತ ನಾರಾಯಣ ಅಂತ ಹೇಳಬೇಕು ಅಂತ ಅವರಿಗೆ ಗೊತ್ತಿಲ್ಲ. ಅವರು ನಮಸ್ಕಾರ ಅಂತಂದು ಬಿಟ್ಟು. ನಿಜವಾಗಿ ಸ್ವಾಮಿಗಳು ನಮಸ್ಕಾರ ಅಂತ ಹಿಂದೆ ಹೇಳುವುದಿಲ್ಲ ಅಲ್ಲ, ನಮಸ್ಕಾರ ಮಾಡಿದ್ದನ್ನು ತಗೊಂಡು ನಾರಾಯಣ ಅಂತ ದೇವರಿಗೆ ಕೊಡುವುದಷ್ಟೇ ವಿನಃ. ನನಗಲ್ಲಪ್ಪ ಮಹಾರಾಯ, ನೀನು ಮಾಡಿದ ನಮಸ್ಕಾರ ನಿರ್ದುಷ್ಟನಾದ ಭಗವಂತನಿಗೆ ಅಂಥೇಳಿ ನಾರಾಯಣ ಅಂತ ಹೇಳಿ ಅವನಿಗೆ ತಲುಪಿಸುವ ಕೆಲಸ ಅಷ್ಟೇ ವಿನಃ. ಹಿಂದೆ ನಮಸ್ಕಾರ ಕೊಡುವ ಕ್ರಮ ಇಲ್ಲಲ್ಲ ಸ್ವಾಮಿಗಳು, ಇದು ಹೊಸ ಸ್ವಾಮಿಗಳು. ಆದರೆ ಅವರಿಗೆ ಯಾರು ತರಬೇತಿ ಕೊಟ್ಟಿಲ್ಲ, ಆದ್ದರಿಂದ ಏನು ಮಾಡಿದರು? ನಮಸ್ಕಾರ ಅಂತಂದುಬಿಟ್ರು. ಬಲರಾಮ ನಮಸ್ಕಾರ ಅಂತಂದಾಗ ಈ ಸ್ವಾಮಿಗಳು ನಮಸ್ಕಾರ ಅಂತಂದುಬಿಟ್ರು. ಬಲರಾಮನಿಗೆ ಖುಷಿಯೇ ಖುಷಿ. ಏನಂತ? ಅಬ್ಬ, ಸ್ವಾಮಿಗಳು ನನಗೆ ನಮಸ್ಕಾರ ಮಾಡಿದ್ರು ಅಂತ. ಬಂದ, ತಿರುಗಿ ಬಂದ, ಕೃಷ್ಣನಲ್ಲಿ ಹೇಳಿದ, ಕೃಷ್ಣ ಸ್ವಾಮಿಗಳು ಬಂದಿದ್ದಾರಪ್ಪ ಊರಿಗೆ, ಪಾದಪೂಜೆಗೆ ಮನೆಗೆ ಕರೆಸೋಣವೋ, ಭಿಕ್ಷೆಗೆ ಮನೆಗೆ ಕರೆಸೋಣವೋ ಅಂದ.
ಕೃಷ್ಣ ಅಂದ ಚ ಚ ಚ ಚ ಖಂಡಿತ ಬೇಡ ಅಂತ. ಯಾಕೆ ಅಂದ ಬಲರಾಮ? ಕೃಷ್ಣ ಅಂತಾನೆ, ಯುವ ಬಲಿ ದರ್ಶನೀಯ ಅತಿವಾಗ್ಮಿ ಏಕೈಕಮಪಿ ಅನರ್ಥಾಯ ಕಿಂ ಯತ್ರ ಚತುಷ್ಟಯಂ. ಖಂಡಿತ ಬೇಡ ಅಣ್ಣ, ಈ ಸ್ವಾಮಿಗಳನ್ನು ನಂಬಬೇಡ. ಈಗಿನ ಕಾಲದಲ್ಲಿ ಎಂತೆಂಥ ಸ್ವಾಮಿಗಳು ಇರ್ತಾರೆ ಅಂತ ಹೇಳಲಿಕ್ಕೆ ಬರೋಲ್ಲ, ನಂಬಬೇಡ. ಅದು ಸಾಲದಕ್ಕೆ ಇವರು ನೋಡು, ಹೇಗೆ ಇವರ ವಯಸ್ಸು ನೋಡು, ಮನೆಯಲ್ಲಿ ಯಾರಿದ್ದಾರೆ ಅಂತಲೂ ನೋಡಪ್ಪ, ಮನೆಯಲ್ಲಿ ತಂಗಿ ಇದ್ದಾಳೆ, ಇವರ ವಯಸ್ಸು ನೋಡು. ಯುವ ತಾರುಣ್ಯದಲ್ಲಿದ್ದಾರಪ್ಪ ಈ ಸ್ವಾಮಿಗಳು. ಅದಕ್ಕೆ ಬಲರಾಮಂದ, ತಾರುಣ್ಯದಲ್ಲಿದ್ರೇನಂತೆ, ನಾನು ಒಂದು ಕೈ ನೋಡಲಿಕ್ಕೆ ತಾಕತ್ತುಂಟು ಅಂದ. ಬಲಿ ಅವರ ಭುಜ ನೋಡಪ್ಪ ಅಣ್ಣ, ನಿನ್ನಂಥವ್ರನ್ನ ಎಷ್ಟು ಜನ ನುಂಗಿ ಹಾಕ್ತಾರೋ ಏನೋ ಯಾರಿಗೆ ಗೊತ್ತಪ್ಪ. ಬಲಿ ಅದಕ್ಕೆ ಬಲರಾಮಂದ, ಇಲ್ಲ ಅವನಿಗಿಂತ ನಾನೇ ಸ್ವಲ್ಪ ಬಲದಲ್ಲಿ ಉಳ್ಳ, ಯಾಕೆ ಎತ್ತರದ ಕಕ್ಷೆಯವಲ್ಲ ಬಲರಾಮ, ಅರ್ಜುನ ಕೆಳಗಿನ ಕಕ್ಷೆಯವಲ್ಲ, ನಾನೇ ಸ್ವಲ್ಪ ಬಲಿಷ್ಠ ಅಂತಂದರೆ. ಅದಕ್ಕೆ ಕೃಷ್ಣ ಅಂದ, ಎಷ್ಟು ಚಂದ ಇದ್ದಾನೆ ಗೊತ್ತಾ, ದರ್ಶನೀಯ. ಅದಕ್ಕಂದ, ಅದಕ್ಕೆ ಬಲರಾಮ ಅಂದ, ಚಂದ ಇದ್ದರೂ ಅದೇ ನಾನು ನಿಭಾಯಿಸ್ಕೊಳ್ಳಬಲ್ಲೆ ಅಂದ. ಅತಿವಾಗ್ಮಿ, ನಿನ್ನ ಬಾಯಿ ಕಟ್ಟಿ ನಾಳೆ ತಂಗಿಯನ್ನು ಹಿಡ್ಕೊಂಡು ಹೋದರೆ ಏನು ಮಾಡ್ತೀಯ ಅಂದ. ಯುವ ಬಲಿ ದರ್ಶನೀಯ ಅತಿವಾಗ್ಮಿ, ಭಾರಿ ಮಾತಾಡ್ತಾನೆ ಈ ಸ್ವಾಮಿ, ಸನ್ಯಾ ತುಂಬ ಮಾತಾಡ್ತಾನೆ, ಇನ್ನೊಬ್ಬರ ಬಾಯಿ ಮುಚ್ಚಿಸ್ತಾನೆ, ಅಷ್ಟು ತಾಕತ್ತು ಸನ್ಯಾಸಿಗುಂಟು. ಅಣ್ಣ ಸ್ವಲ್ಪ ಎಚ್ಚರಿಕೆ. ಆದ್ದರಿಂದ ನನ್ನ ಮಾತು ಕೇಳೋದಾದರೆ ಬೇಡ, ಖಂಡಿತ ಬೇಡ, ಇದರ ಆಂತರ್ಯ ಏನು ಅಂತ. ಬಲರಾಮ ಕರ್ಕೊಂಡು ಬರುವುದು ಸ್ವಾಮಿಗಳನ್ನು, ಅರ್ಜುನ ಸ್ವಾಮಿಗಳನ್ನು, ಇಂದ್ರ ಸ್ವಾಮಿಗಳನ್ನು ಬಲರಾಮ ಕರ್ಕೊಂಡು ಬರುವುದು ಕೃಷ್ಣನ ಬಳಿಗೆ, ಕೃಷ್ಣ ಬೇಡ ಅಂತ ಹೇಳುವುದು, ಇದರ ಆಂತರ್ಯ. ಸುಧಾದ ಚತುರ್ಥಾಧ್ಯಾಯದ ದ್ವಿತೀಯ ಪಾದದ ಅರ್ಥವನ್ನು ಇಲ್ಲಿ ತುಂಬಿಸಿ ಬಿಟ್ಟಿದ್ದಾರೆ. ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ ಅಂತ ತಾನೆ ಫಲದಲ್ಲಿ. ನಾನು ನಿನ್ನೆ ಹೇಳಿದ್ದೇನೆ ಅಲ್ವೋ, ಪುನೊಮ್ಮೆ ಮೆಲುಕು ಹಾಕುವುದಾದರೆ ಮೊದಲನೇದ್ದು ಭಗವಂತನ ಚಿತ್ರಣ ಕೊಟ್ಟದ್ದು, ಹೇಗಿದ್ದಾನೆ, ಗುಣಪರಿಪೂರ್ಣ ಇದ್ದಾನೆ ಅಂತ ಚಿತ್ರಣ ಕೊಟ್ಟರು ಮೊದಲನೇ ಭಾಗದಲ್ಲಿ. ಎರಡನೇ ಭಾಗದಲ್ಲಿ ಭಗವಂತನ ಯಾವುದೇ ರೀತಿಯಾದ ಎಳ್ಳಷ್ಟು ದೋಷ ಇಲ್ಲ ಅಂತಂದರು ಎರಡನೇ ಅಧ್ಯಾಯದಲ್ಲಿ. ಮೂರನೇ ಅಧ್ಯಾಯದಲ್ಲಿ ಅವನನ್ನು ಪಡೆಯುವ ಬಗೆ ಹೀಗೆ ಅಂತ ತೋರಿಸಿಕೊಟ್ಟರು ಸಾಧನಾ ಅಧ್ಯಾಯ ಅಂತಂದರು. ನಾಲ್ಕನೇ ಅಧ್ಯಾಯದಲ್ಲಿ ಅವನನ್ನು ಪಡೆದರೆ ನಮಗೆ ಏನು ಲಾಭ ಎನ್ನುವುದನ್ನು ನಾಲ್ಕನೇ ಅಧ್ಯಾಯದಲ್ಲಿ ತೋರಿಸಿಕೊಡ್ತಾರೆ. ಕರ್ಮಕ್ಷಯ, ಏನು ಒದ್ದಾಡ್ತಾ ಇದ್ದೇವೆ ಕೇಳಿ, ತುಂಬ ಒದ್ದಾಡ್ತಾ ಇದ್ದಾರೆ. ಏನ್ರಿ, ಏನು ಭಾರೀ ಮುಖ ಸಪ್ಪೆ ಉಂಟಲ್ಲ, ಏನು ಪ್ರಾರಬ್ಧ ಕರ್ಮವೋ ಅಂತ ಶುರು ಮಾಡಿದ. ಹಾಗಾದರೆ ಒದ್ದಾಡುವುದು ಯಾವುದರಿಂದ, ಕರ್ಮದಿಂದಾಗಿ ಒದ್ದಾಡುವುದಲ್ವೋ. ಕರ್ಮಕ್ಷಯ, ಯಾವ ಕರ್ಮ ನಾವು ಒದ್ದಾಡ್ತೇವೆ ಆ ಕರ್ಮಕ್ಕೆ ಕ್ಷಯ, ಅದು ಒಂದು ಫಲವೇ ಅಲ್ವಾ. ನಮ್ಮ ಅನಿಷ್ಟ ಹೋಗುವುದು ಕೂಡ, ಅಬ್ಬ ಅನಿಷ್ಟ ತೊಲಗಿತು, ಮತ್ತೆ ಇಷ್ಟ ಆಯ್ತಿಲ್ಲೋ ಗೊತ್ತಿಲ್ಲ, ಅನಿಷ್ಟ ತೊಲಗಿತಪ್ಪ, ಇನ್ನೂ ತೊಂದರೆ ಇಲ್ಲ ಅಂತೇವಲ್ಲ. ಹಾಗಾದರೆ ಅನಿಷ್ಟ ಕರ್ಮ ತೊಲಗುವುದು ಒಂದು ಫಲ ಅಲ್ವೋ. ಮೊದಲು ಕರ್ಮಕ್ಷಯ, ಆಮೇಲೆ ಉತ್ಕ್ರಾಂತಿ, ದೇಹದಿಂದ ಉತ್ಕ್ರಮಣ, ಒಬ್ಬನನ್ನು ಕರ್ಕೊಂಡು ಮತ್ತೊಬ್ಬ ಹೋಗುವುದು. ಆ ಒಬ್ಬನನ್ನು ಕರ್ಕೊಂಡು ಮತ್ತೊಬ್ಬ ಹೋಗುವಾಗ ಚಿಕ್ಕ ದೇವತೆಗಳಿಗೆ ದೊಡ್ಡ ದೇವತೆಗಳಲ್ಲಿ ಲಯ ಅಲ್ವಾ ಕ್ರಮ, ಕರ್ಕೊಂಡು ಹೋಗತಕ್ಕಂಥ ಕ್ರಮ ಹಾಗೆ ಅಲ್ವೋ. ಚಿಕ್ಕ ಚಿಕ್ಕ ದೇವತೆಗಳಿಗೆ ತಮ್ಮ ತಮ್ಮ ದೊಡ್ಡ ದೊಡ್ಡ ದೇವತೆಗಳಲ್ಲಿ ಲಯದ ಕ್ರಮದಲ್ಲಿ ಉತ್ಕ್ರಾಂತಿ ತಾನೆ ಹೋಗತಕ್ಕಂಥ ಕ್ರಮ ತಾನೆ. ಹಾಗೆ ಹೋಗುವಾಗ ಯಾರು ಯಾರನ್ನು ಕರ್ಕೊಂಡು ಭಗವಂತನ ಬಳಿಗೆ ಹೋಗಬೇಕು, ಯಾರು ಯಾರನ್ನು ಕರ್ಕೊಂಡು ಭಗವಂತನ ಬಳಿಗೆ ಹೋದರೆ ಭಗವಂತ ಒಪ್ಪೋಲ್ಲ. ಇಂಥವರೇ ಇಂಥವರನ್ನು ಕರ್ಕೊಂಡು ಹೋಗಬೇಕು ಅಂತ ನಿಯಮ ಇದೆ. ಅರ್ಜುನನನ್ನು ಇಂದ್ರನನ್ನು ಶೇಷದೇವರು ಕರ್ಕೊಂಡು ಹೋಗುವುದಲ್ಲ ಭಗವಂತನ ಬಳಿಗೆ. ಎಷ್ಟು ಅರ್ಥ ಆಯಿತು ಬಿಡ್ತು ನನಗೆ ಗೊತ್ತಿಲ್ಲ, ನನಗಂತೂ ಗಟ್ಟಿಯಾಯಿತು. ಆದರೂ ಹೇಳಬೇಕು ನನಗೊಂದು ಛಲ, ಯಾಕೆಂದರೆ ಯಾಕೆ ಅರ್ಥ ಆಗುವುದಿಲ್ಲ ನೋಡೋಣ, ನನಗೊಂದು ಛಲ ಬಂದಿದೆ. ಇವತ್ತಂತೂ ಹೇಳೋಲ್ಲ, ಗಂಟೆ 8 ಆಯಿತು. ಇವತ್ತೊಂಚೂರು ಆ ಊಟಕ್ಕೆ ಮೊದಲು ಒಂಚೂರು ಪಾಯಸ ಬಡಿಸ್ತಾರಲ್ಲ,
ಆ ರೀತಿಯಲ್ಲಿ ನೀನು ಇನ್ನದು ಪಾಯಸ ಅಂತ ಹೇಳ್ತೀರೋ ಕಹಿಬೇವಿನ ರಸ ಅಂತ ಹೇಳ್ತೀರೋ ಏನು ಹೇಳ್ತೀರೋ ನಿಮಗೆ ಬಿಟ್ಟದ್ದು. ನಾನಂತೂ ಪಾಯಸ ಅಂತ ತಿಳ್ಕೊಂಡಿದ್ದೇನೆ, ಅದನ್ನು ಒಂಚೂರು ಇವತ್ತು ಹಾಕಿದ್ದೇನೆ ಎಲೆಯ ತುದಿಗೆ, ನೋಡಿ ಹೇಗುಂಟು ಅಂತ. ಉಡುಪಿ ಪಾಯಸ ಅಲ್ಲ, ನಿಮ್ಮದೇ ಪಾಯಸ. ಯಾಕೆ ಗೊತ್ತಾ? ಉಡುಪಿ ಪಾಯಸ ಅಂತ ನೀವು ಅಂತೀರಿ. ಉಡುಪಿಯಲ್ಲಿ ಪಾಯಸಕ್ಕೊಂದು ಬಿಟ್ಟು ಮತ್ತೆಲ್ಲದಕ್ಕೂ ಬೆಲ್ಲ ಹಾಕ್ತಾರೆ ಅಂತ ನೀವೊಂದು ಅಂತೀರ. ಇದು ನಿಮ್ಮದೇ ಪಾಯಸ ಅಂದರೆ ಇದ್ದ ಬದ್ದ ಬೆಲ್ಲ ಎಲ್ಲ ಪಾಯಸಕ್ಕೇ ಹಾಕೋರು. ಆಚೆ ಸಾರಿಗೂ ಹಾಕೋಲ್ಲ, ಸಾಂಬಾರಿಗೂ ಹಾಕೋಲ್ಲ. ಆದ್ದರಿಂದ ನಿಮ್ಮದೇ ಪಾಯಸ. ಆ ಪಾಯಸವನ್ನು ಇವತ್ತು ಒಂಚೂರು ಹಾಕಿದ್ದೇನೆ, ನೋಡಿ ನಾಳೆ ಪುನಃ ಇದರದ್ದು ವಿವರಣೆ ನೋಡೋಣ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 7 ಗಂಟೆಗೆ ಪುನಃ ಸೇರೋಣ ಅಂತ.